ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯೋರ್ಭು ತಿರ್ ತಿರ್ಮ ತಿರ್ಮಮ ಶೋತ್ರುಗಳಿಗೆ ಶ್ರೀ ಹುಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ತಮ್ಮ ಪರ್ವವಾದ ಆದಿ ಪರ್ವದಲ್ಲಿ ಅನುಕ್ರಮಣಿಕಾ ಪರ್ವದ ಅಧ್ಯಾಯಕ್ಕೆ ಸ್ವಾಗತ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂಧೀರೇತ್ ಪುರುಷೋತ್ತಮನಾದ ನಾರಾಯಣನನ್ನು ನರನನ್ನು ನರನಾರಾಯಣ ಮಹರ್ಷಿಗಳನ್ನು ಸರಸ್ವತಿ ದೇವಿಯನ್ನು ವ್ಯಾಸಮುನಿಯನ್ನು ನಮಸ್ಕರಿಸಿ ಆಮೇಲೆ ಶ್ರೀ ಮಹಾಭಾರತವೆಂಬ ಇತಿಹಾಸವನ್ನು ನುಡಿಯಬೇಕು ಈ ಅನುಕ್ರಮಣಿಕಾ ಪರ್ವದ ಪ್ರಥಮ ಅಧ್ಯಾಯದಲ್ಲಿ ಮಂಗಳಾಚರಣೆ ಸೂತ ಪುರಾಣಿಕನು ನೈಮಿಷಾರಣ್ಯಕ್ಕೆ ಬಂದುದು ಅಲ್ಲಿ ಸತ್ರಯಾಗವನ್ನು ನಡೆಸುತ್ತಿದ್ದ ಸನಕಾದಿಗಳು ಭಾರತ ಕಥೆಯನ್ನು ಹೇಳಬೇಕೆಂದು ಸೂತ ಪುರಾಣಿಕನನ್ನು ಕೇಳಿಕೊಂಡುದು ಸೂತ ಪುರಾಣಿಕನು ಶ್ರೀಮನ್ನಾರಾಯಣನನ್ನು ನಮಸ್ಕರಿಸಿ ಮೊದಲು ವ್ಯಾಸ ಮಹರ್ಷಿಯು ಭಾರತವನ್ನು ರಚಿಸಿದ ರೀತಿಯನ್ನು ತಿಳಿಸಿದುದು ಭಾರತದಲ್ಲಿರುವ ಪರ್ವ ಅನುಕ್ರಮಣಿಕೆ ಈ ವಿಷಯಗಳನ್ನು ತಿಳಿಯಲಿದ್ದೇವೆ ನಾರಾಯಣಂ ಸುರಗುರುಂ ಜಗದೇಕನಾಥಂ భక్త ప్రియం సకలలోక వర్జితమజం విభుమాద్యమీషం వందే భవంగ మమసా మమరాసుర సి వంద్యం దేవగు లొకైకనాథనగి భక్త ప్రియనగి సర్వలోక నమస్కృతనగి సత్వ రజస్తమోగుణవనగి జన్మరహితనగి ವಿಭುವಾಗಿ ಆದಿಪುರುಷನಾಗಿ ಸರ್ವೇಶ್ವರನಾಗಿ ಸಂಸಾರ ತಾರಕನಾಗಿ ದೇವಾಸುರ ಸಿದ್ಧರಿಂದ ವಂದಿತನಾದ ಶ್ರೀಮನ್ನಾರಾಯಣನನ್ನು ವಂದಿಸುವೆನು ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇಧಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ಭಕ್ಷ್ಯಾಮಿ ಶಾಶ್ವತಾನ್ ಉತ್ತಮವಾದ ಧರ್ಮಕ್ಕೂ ಶ್ರೀಕೃಷ್ಣನಿಗೂ ಬ್ರಹ್ಮನಿಗೂ ಬ್ರಾಹ್ಮಣರಿಗೂ ನಮಸ್ಕರಿಸಿ ಈ ಗ್ರಂಥ ಮೂಲಕವಾಗಿ ಶಾಶ್ವತಗಳಾದ ಅನೇಕ ಧರ್ಮಗಳನ್ನು ನಿರೂಪಿಸುವೆನು ಓಂ ನಮಃ ಪಿತಾಮಹಾಯ ಓಂ ನಮಃ ಪ್ರಜಾಪ್ರತಿಭ್ಯ ಪ್ರಜಾಪತಿಭ್ಯ ಓಂ ನಮಃ ದ್ವೈಪಾಯನಾಯ ಓಂ ನಮ ವಿಘ್ನ ವಿನಾಯಕ್ ವಿನಾಯಕೇಭ್ಯ ಪಿತಾಮಹನಿಗೂ ಸೃಷ್ಟಿಕರ್ತನಾದ ಪ್ರಜಾಧಿಪತಿಗಳಿಗೂ ವ್ಯಾಸಮುನಿಗೂ ವಿಘ್ನ ದೇವತೆಗಳಿಗೂ ನಮಸ್ಕಾರವು ನೈಮಿಷಾರಣ್ಯದಲ್ಲಿ ಶೌನಕನೆಂಬ ಕುಲಪತಿಯು ಹನ್ನೆರಡು ವರ್ಷ ವರ್ಷ ಕಾಲದವರೆಗೆ ನಡೆಸದಕ್ಕ ದೀರ್ಘಸತ್ರವೆಂಬ ಒಂದು ಯಾಗವನ್ನು ಮಾಡುತ್ತಿದ್ದನು ಅಲ್ಲಿ ವ್ರತನಿಷ್ಠರಾದ ಬ್ರಹ್ಮರ್ಷಿಗಳೆಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ತೀರಿಸಿಕೊಂಡು ಸುಖವಾಗಿ ಕುಳಿತಿದ್ದಾಗ ಒಮ್ಮೆ ರೋಮಹರ್ಷಣನ ಮಗನಾದ ಉಗ್ರಶ್ರವನೆಂಬ ಸೂತ ಪುರಾಣಿಕನು ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದು ಅಲ್ಲಿದ್ದ ಮಹರ್ಷಿಗಳನ್ನು ಕಂಡೊಡನೆ ವಿನಯದಿಂದ ನಮಸ್ಕರಿಸಿದನು ಅಲ್ಲಿದ್ದ ಋಷಿಗಳೆಲ್ಲರೂ ಆ ಸೂತನಿಂದ ವಿಚಿತ್ರ ಕಥೆಗಳನ್ನು ಕೇಳಬೇಕೆಂಬ ಆತುರದಿಂದ ಅವನ ಮುಂದೆ ಬಂದು ನಿಂತರು ಆಗ ಸೂತನು ಆ ಋಷಿಗಳೆಲ್ಲರಿಗೂ ಕೈಮುಗಿದು ನಮಸ್ಕರಿಸಿ ಓ ಮಹಾತ್ಮರೇ ನಿಮ್ಮ ತಪಸ್ಸುಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರುತ್ತಿರುವುದಷ್ಟೇ ಎಂದು ಕುಶಲ ಪ್ರಶ್ನೆಯನ್ನು ಮಾಡಿದನು ಋಷಿಗಳು ಅವನನ್ನು ಯಥೋಚಿತವಾಗಿ ಸತ್ಕರಿಸಿದರು ಆಮೇಲೆ ಅಲ್ಲಿದ್ದ ಋಷಿ ಮಹರ್ಷಿಗಳೆಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಸುಖವಾಗಿ ಕುಳಿತ ಮೇಲೆ ಸೂತ ಪುರಾಣಿಕನು ಕೂಡ ಅವರು ತನಗೆ ತೋರಿಸಿದ ಒಂದು ಆಸನದಲ್ಲಿ ವಿನಯ ವಿನಯ ನಮ್ರನಾಗಿ ಕುಳಿತುಕೊಂಡನು ಹೀಗೆ ಸೂತ ಪುರಾಣಿಕನು ಸುಖೋಪವಿಷ್ಟನಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಹೊಂದಿದ ಮೇಲೆ ಆ ಮಹರ್ಷಿಗಳಲ್ಲಿ ಒಬ್ಬನು ಅಂದರೆ ಆತನು ಮುಂದೆ ಕೇಳಬೇಕಾದ ಕಥೆಗಳಿಗೆ ಪ್ರಸ್ತಾವನೆಯಾಗಿ ಆ ಉಗ್ರಶ್ರವನನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡುವನು ಓ ಸೂತಕುಮಾರ ಈಗ ನೀನು ಎಲ್ಲಿಂದ ಬರುತ್ತಿರುವೆ ಇದುವರೆಗೆ ನೀನು ವಾಸ ಮಾಡುತ್ತಿದ್ದ ಸ್ಥಳವಾವುದು ಎಂದನು ಆಗ ಪ್ರಶಸ್ತ ವಾಕ್ಕೊಳ್ಳ ಸೂತ್ ಪುರಾಣಿಕನು ಆ ಮಹರ್ಷಿಯ ಪ್ರಶ್ನೆಗೆ ಉತ್ತರವನ್ನು ಹೇಳುವ ನೆವದಿಂದ ಅನೇಕ ಮಹರ್ಷಿಗಳ ಮತ್ತು ಅನೇಕ ರಾಜರ ಚರಿತ್ರೆಗಳೆಲ್ಲವನ್ನೂ ತಿಳಿಸುವುದಕ್ಕಾಗಿ ಆ ಸದಸ್ಯನಲ್ಲಿ ನೆರೆದಿದ್ದ ಶುದ್ಧ ಮನಸ್ಕರಾದ ಋಷಿಗಳನ್ನು ಕುರಿತು ಹೀಗೆಂದು ಹೇಳುವನು ಓ ಮಹರ್ಷಿಗಳಿರ ರಾಜನ ಮಗನಾಗಿ ಮಹಾತ್ಮನಾಗಿ ರಾಜರ್ಷಿ ಎನಿಸಿಕೊಂಡ ಜನಮೇಜಯನು ಸರ್ಪಯಾಗವನ್ನು ಮಾಡಿದಾಗ ವೈಶಂಪಾಯನ ಮಹರ್ಷಿಯು ವೇದವ್ಯಾಸ ಪ್ರೋಕ್ತಗಳಾದ ಅತಿ ವಿಚಿತ್ರ ಕಥೆಗಳನ್ನು ಆ ರಾಜನಿಗೆ ವಿವರಿಸಿರುವನು ಅವೆಲ್ಲವೂ ಶ್ರೀ ಮಹಾಭಾರತಕ್ಕೆ ಸಂಬಂಧಿಸಿದ ಪುಣ್ಯ ಕಥೆಗಳು ನಾನು ಆ ಯಾಗ ಕಾಲದಲ್ಲಿ ಅಲ್ಲಿಗೆ ಹೋಗಿದ್ದೆನು ಆ ಕಥೆಗಳೆಲ್ಲವನ್ನೂ ಕೇಳಿದೆನು ಆಮೇಲೆ ನಾನು ಅನೇಕ ಕ್ಷೇತ್ರಗಳನ್ನು ತೀರ್ಥಗಳನ್ನು ಯಾತ್ರೆ ಮಾಡಿಕೊಂಡು ಪರಮ ಪವಿತ್ರವಾಗಿಯೂ ಅನೇಕ ಬ್ರಾಹ್ಮಣರಿಂದ ಸೇವಿತವಾಗಿಯೂ ಇರುವ ಸಮಂತ ಪಂಚಕ ಕ್ಷೇತ್ರಕ್ಕೆ ಹೋದೆನು ಮೊದಲು ಕೌರವ ಪಾಂಡವರಿಗೂ ಅವರ ಪಕ್ಷಕ್ಕೆ ಸೇರಿದ್ದ ಅನೇಕ ರಾಜರಿಗೂ ದೊಡ್ಡ ಯುದ್ಧವು ನಡೆದ ಸ್ಥಳವೇ ಅದು ನಾನು ಅಲ್ಲಿಂದ ಆಗಲೇ ಹೊರಟು ತಮ್ಮ ದರ್ಶನಾರ್ಥವಾಗಿ ಇಲ್ಲಿಗೆ ಬಂದೆನು ಓ ಮಹಾತ್ಮರೇ ಆಯುಷ್ಮಂತರಾದ ನೀವೆಲ್ಲರೂ ಉತ್ತಮವಾದ ಬ್ರಹ್ಮಕುಲದಲ್ಲಿ ಹುಟ್ಟಿದವರು ನನಗೆ ಪರಮ ಪ್ರಿಯರು ಸೂರ್ಯಾಗ್ನೆಗಳಂತೆ ತೇಜಸ್ಸುಳ್ಳ ನೀವೆಲ್ಲರೂ ಈ ಯಜ್ಞದಲ್ಲಿ ಸೇರಿರುವುದನ್ನು ಕೇಳಿಯೇ ನಾನು ಎಲ್ಲಿಗೆ ಬಂದೆನು ನೀವೆಲ್ಲರೂ ಸ್ನಾನ ಮಾಡಿ ಅಗ್ನಿಹೋತ್ರ ಜಪಾದಿ ಕಾರ್ಯಗಳೆಲ್ಲವನ್ನೂ ತೀರಿಸಿಕೊಂಡು ಈಗ ಸುಖವಾಗಿ ಕುಳಿತಿರುವ ಕಾಲವಲ್ಲವೇ ಓ ಬ್ರಾಹ್ಮಣೋತ್ತಮರೇ ಈಗ ನಾನು ನಿಮ್ಮ ಮುಂದೆ ಯಾವ ಕಥೆಯನ್ನು ಉಪಕ್ರಮಿಸಲಿ ಅಥವಾ ಅನೇಕ ರಾಜೇಂದ್ರರ ಚರಿತ್ರ ರೂಪವಾದ ಇತಿಹಾಸವನ್ನು ಹೇಳಲೆ ಇಲ್ಲವೇ ಮಹಾತ್ಮರಾದ ಋಷಿಗಳ ಚರಿತ್ರೆಗಳನ್ನು ವಿವರಿಸಲೆ ಈ ವಿಚಾರವನ್ನು ತಾವೇ ಆಜ್ಞಾಪಿಸಬೇಕು ಎಂದನು ಅದಕ್ಕೆ ಮಹರ್ಷಿಗಳು ಓ ಸೂತ ಮಹಾತ್ಮ ವೇದವ್ಯಾಸ ಮಹರ್ಷಿಯಿಂದ ರಚಿತವಾದ ಮಹಾಭಾರತವೆಂಬ ಇತಿಹಾಸವುಂಟಲ್ಲವೇ ಅದು ಪುರಾತನವಾಗಿ ದೇವತೆಗಳಿಂದಲೂ ಬ್ರಹ್ಮರ್ಷಿಗಳಿಂದಲೂ ಆಧರಿಸಲ್ಪಟ್ಟಿರುವುದು ಮತ್ತು ಅದು ವಿಚಿತ್ರ ಪದ ಸಂದರ್ಭಗಳಿಂದಲೂ ಪರ್ವಗಳೆಂಬ ವಿಭಾಗಗಳಿಂದಲೂ ಸೂಕ್ಷ್ಮಾರ್ಥಗಳಿಂದಲೂ ನ್ಯಾಯ ನೀತಿಗಳಿಂದಲೂ ಕೂಡಿ ಉಪಾಖ್ಯಾನಗಳಲ್ಲಿ ರತ್ನಪ್ರಾಯವೆನಿಸಿರುವುದು ಅದರ ವಾಕ್ಯಗಳು ಸುಸಂಸ್ಕೃತಗಳಾಗಿ ವಿಷಯಗಳೆಲ್ಲವೂ ಗ್ರಂಥರೂಪದಲ್ಲಿ ಇರುವವು ಮತ್ತು ಅದು ವೇದಾರ್ಥಗಳಿಂದಲೂ ಅನೇಕ ಶಾಸ್ತ್ರಾರ್ಥಗಳಿಂದಲೂ ಗರ್ಭಿತವಾಗಿರುವುದು ಅದರಲ್ಲಿ ಚತುರ್ವೇದಗಳು ಪ್ರತಿಪಾದಿಸಲ್ಪಡುವವು ಜನಮೇಜೆಯನ್ನು ಸರ್ಪಯಾಗವನ್ನು ನಡೆಸಿದಾಗ ವೈಶಂಪಾಯನ ಮುನಿಯು ವ್ಯಾಸಾಜ್ಞೆಯಿಂದ ಅದನ್ನು ಯಥಾವಸ್ಥಿತವಾಗಿ ಅಂದರೆ ಇದ್ದುದು ಇದ್ದಂತೆಯೇ ತಿಳಿಸಿರುವನು ಹೀಗೆ ಕವಿಯಾದ ವ್ಯಾಸ ಮುನಿಯಿಂದ ರಚಿತವಾಗಿ ಪರಮ ಪಾವನವಾಗಿ ಪಾಪ ಭಯ ನಿವಾರಕವಾದ ಆ ಮಹಾಭಾರತ ಸಂಹಿತೆಯನ್ನೇ ನಿನ್ನಿಂದ ನಾವು ಕೇಳಬೇಕೆಂದಿರುವೆವು ಎಂದರು ಆಗ ಸೂತನು ಓ ಮಹರ್ಷಿಗಳಿರ ಮೊದಲು ಆದಿಪುರುಷನಾದ ಭಗವಂತನಿಗೆ ನಮಸ್ಕರಿಸುವೆನು ಆ ಭಗವಂತನು ಅನೇಕ ಯಾಗಾರಾಧ್ಯನು ಅನೇಕರಿಂದ ಸ್ತುತಿಸಲ್ಪಡತಕ್ಕವನು ಸರ್ವೇಶ್ವರನು ಸರ್ವಸ್ವರೂಪನು ಅದ್ವಿತೀಯವೆನಿಸಿಕೊಂಡ ನಾಶರಹಿತವಾದ ಬ್ರಹ್ಮವೇ ಅವನು ಏಕಾಕ್ಷರವುಳ್ಳ ಪ್ರಣವ ಸ್ವರೂಪನು ಕೃಷ್ಣಾದಿ ಅವತಾರಗಳಿಂದ ವ್ಯಕ್ತನು ಜ್ಞಾನಾನಂದಾದಿ ರೂಪಗಳಿಂದ ಅವ್ಯಕ್ತನೂ ಆಗಿರುವನು ಸದಸದ್ರೂಪವಾದ ಪ್ರಪಂಚವೇ ತಾನಾಗಿದ್ದರು ಅವೆರಡಕ್ಕಿಂತಲೂ ಬೇರೆಯಾಗಿರುವನು ಉಚ್ಚ ನೀಚಗಳಾದ ಪ್ರಪಂಚಕ್ಕೆಲ್ಲ ಆತನೇ ಸೃಷ್ಟಿಕರ್ತನು ಪುರಾಣ ಪುರುಷನು ಸರ್ವಲೋಕ ವ್ಯಾಪಿಯಾದುದರಿಂದ ವಿಷ್ಣುವೆನಿಸುವನು ಸರ್ವಶ್ರೇಷ್ಠನು ಪಾಪವಿದೂರನು ಶುದ್ಧನು ಸರ್ವೇಂದ್ರಿಯಗಳಿಗೂ ನಿಯಾಮಕನು ಚರಾಚರಗಳಿಗೆಲ್ಲ ಗುರುವೆನಿಸಿದವನು ಇಂತಹ ಶ್ರೀಹರಿಗೆ ನಮಸ್ಕರಿಸಿ ಲೋಕ ಪೂಜಿತನಾಗಿಯೂ ಮಹಾತ್ಮನಾಗಿಯೂ ಆಶ್ಚರ್ಯ ಚರಿತವುಳ್ಳವನಾಗಿಯೂ ಇರುವ ವೇದವ್ಯಾಸ ಮಹಾಮನಿಯ ಪವಿತ್ರವಾದ ಮತವನ್ನು ಇಲ್ಲಿ ವಿವರಿಸುವೆನು ಯಾವನ ಅನುಗ್ರಹ ಬಲದಿಂದ ಯಾವನ ಅನುಗ್ರಹ ಬಲದಿಂದಲೇ ಈಗ ನಾನು ಆ ಭಗವತ್ ಕಥೆಯನ್ನು ವಿವರಿಸಬೇಕೆಂದಿರುವೆನು ಅಮಿತ ತೇಜಸ್ಸುಳ್ಳ ಆ ವೇದವ್ಯಾಸನಿಗೆ ವಂದನವು ಸಮಸ್ತ ವರ್ಣಾಶ್ರಮ ಧರ್ಮಗಳು ಸಮಸ್ತ ತೀರ್ಥ ಸ್ಥಾನಗಳು ಭಗವತ್ ಕಥೆಗಳಂತೆ ಫಲಪ್ರದವಾಗಲಾರವು ಆ ಶ್ರೀಮನ್ನಾರಾಯಣನಿಗೆ ಸಮನಾದ ದೈವವು ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ ನಾಸ್ತಿ ನಾರಾಯಣ ಸಮಂ ಭೂ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಎಂಬ ಈ ಸತ್ಯವಾಕ್ಯವನ್ನು ಹಿಡಿದೆ ನಾನು ಸರ್ವಾರ್ಥಗಳನ್ನು ಸಾಧಿಸುವೆನು ಓ ಮಹರ್ಷಿಗಳಿರ ಈ ಇತಿಹಾಸವನ್ನು ಭೂಮಿಯಲ್ಲಿ ಹಿಂದೆಯೂ ಕೆಲವು ವಿದ್ವಾಂಸರು ನಿರೂಪಿಸಿರುವರು ಈಗಲೂ ಕೆಲವರು ಅನುಸಂಧಿಸುತ್ತಿರುವರು ಮತ್ತೆ ಕೆಲವರು ಮುಂದೆಯೂ ಹೇಳುವರು ಮಹಾ ಜ್ಞಾನ ಸಾಧನವಾದ ಈ ಚರಿತ್ರವು ಮೂರು ಲೋಕಗಳನ್ನು ವ್ಯಾಪಿಸಿರುವುದು ದ್ವಿಜರೆಲ್ಲರೂ ಈ ಆಖ್ಯಾನವನ್ನು ವಿಸ್ತಾರವಾಗಿಯೂ ಸಂಗ್ರಹವಾಗಿಯೂ ಮನಸ್ಸಿನಲ್ಲಿ ಧಾರಣ ಮಾಡುತ್ತಿರುವರು ಈ ಗ್ರಂಥವು ಅಂದವಾದ ಶಬ್ದಗಳಿಂದಲೂ ದೈವ ಮಾನುಷಾದಿ ವ್ಯವಹಾರಗಳಿಂದಲೂ ನಾನಾ ಬಗೆಯ ಛಂದೋ ವೃತ್ತಗಳಿಂದಲೂ ಅತಿ ರಮ್ಯವಾಗಿರುವುದರಿಂದ ವಿದ್ವಾಂಸರೆಲ್ಲರಿಗೂ ಅತಿ ಪ್ರಿಯವಾಗಿರುವುದು ಸತ್ಯವತಿ ಪುತ್ರನಾದ ವ್ಯಾಸ ಮಹಾಮುನಿಯು ಸ್ನಾನ ಮಾಡಿ ಶುಚಿಯಾಗಿ ಹಿಮಮತ್ ಪರ್ವತದ ತಳದಲ್ಲಿದ್ದ ಪರಿಶುದ್ಧವಾದ ಒಂದಾನೊಂದು ಗುಹೆಯಲ್ಲಿ ಸ್ತರಣದ ಮೇಲೆ ಕುಳಿತು ಮನಸ್ಸನ್ನು ನಿಗ್ರಹಿಸಿ ಉಪನಿಷ್ಠನಾಗಿ ಆ ತಪಶಕ್ತಿಯಿಂದ ಜ್ಞಾನಯೋಗವನ್ನು ಹಿಡಿದು ಆ ಧ್ಯಾನ ದೃಷ್ಟಿಯಿಂದಲೇ ಈ ಭಾರತವೆಂಬ ಇತಿಹಾಸದ ವೃತ್ತಾಂತಗಳನ್ನೆಲ್ಲ ಸಂಪೂರ್ಣವಾಗಿ ಕಂಡುಕೊಂಡನು ಆಗ ಆ ವ್ಯಾಸಮುನಿಯು ಧ್ಯಾನ ಯೋಗದಿಂದ ಕಂಡುಕೊಂಡ ವಿಷಯಗಳು ಯಾವುವೆಂದರೆ ಪ್ರಕಾಶವಾಗಲಿ ಜ್ಞಾನ ವಿಕಾಸವಾಗಲಿ ಇಲ್ಲದೆ ಲೋಕವೆಲ್ಲವೂ ತಮಸ್ಸಿನಿಂದ ಆವೃತವಾಗಿದ್ದಾಗ ಪ್ರಜೆಗಳೆಲ್ಲಕ್ಕೂ ಬೀಜಭೂತವಾದ ಅಂಡವೊಂದು ಉದ್ಭವಿಸಿತು ಮಹತ್ತಾಗಿಯೂ ದಿವ್ಯವಾಗಿಯೂ ಇದ್ದ ಆ ಅಂಡವನ್ನೇ ಯುಕ್ಕೆ ಆದಿನಿಮಿತ್ತವೆಂದು ಹೇಳುವರು ಯಾವುದನ್ನು ಶ್ರುತಿಗಳು ಸತ್ಯವೆಂದು ಜ್ಯೋತಿ ಸ್ವರೂಪವೆಂದು ಸನಾತನವೆಂದು ಭುತವೆಂದು ಚಿಂತ್ಯವೆಂದು ಎಲ್ಲವುಗಳಲ್ಲಿಯೂ ಏಕರೂಪವಾಗಿ ಇರತಕ್ಕದೆಂದು ವ್ಯಕ್ತವೆಂದು ಸರ್ವಕಾರಣವೆಂದು ಸೂಕ್ಷ್ಮವೆಂದು ಸದಾತ್ಮಕವೆಂದು ಪ್ರತಿಪಾದಿಸುವವೋ ಆ ಬ್ರಹ್ಮವೇ ಹಾಗೆ ಅಂಡರೂಪವಾಗಿದ್ದಿತು ಆ ಅಂಡದಿಂದ ಮೊದಲು ಪ್ರಜಾಪತಿಯು ಪ್ರಭುವು ಆದ ಪಿತಾಮಹನೊಬ್ಬನು ಮಾತ್ರ ಹುಟ್ಟಿದನು ಆ ಅಂಡದಿಂದಲೇ ದೇವಗುರುವಾದ ಬ್ರಹ್ಮನು ಸ್ಥಾನುವು ಮನುವು ಶಬ್ದ ವಾಚ್ಯನಾದ ಪರಮೇಶ್ವಿಯು ಚೇತಸ್ಸಿನ ಮಗನಾದ ದಕ್ಷನು ಏಳು ಮಂದಿ ದಕ್ಷಪುತ್ರರು ಆಮೇಲೆ ಇಪ್ಪತ್ತೊಂದು ಮಂದಿ ಪ್ರಜಾಧಿಪತಿಗಳು ಕ್ರಮವಾಗಿ ಹುಟ್ಟಿದನು ಮತ್ತು ಆ ಅಂಡದಿಂದಲೇ ಅಪ್ರಮೇಯ ಪ್ರಭಾವವುಳ್ಳ ಮತ್ತು ಸಮಸ್ತ ಋಷಿಗಳಿಂದ ವೇದ್ಯನಾದ ವಿರಾಟ್ ಪುರುಷನು ವಿಶ್ವೇ ದೇವತೆಗಳು ದ್ವಾದಶಾದಿತ್ಯರು ಅಷ್ಟವಸುಗಳು ಅಶ್ವಿನಿ ದೇವತೆಗಳು ಯಕ್ಷರು ಸಾಧ್ಯರು ಪಿಶಾಚರು ಭೂಕ್ಷಕರು ಪಿತೃದೇವತೆಗಳು ಹುಟ್ಟಿದರು ಹಾಗೆಯೇ ವಿದ್ವಾಂಸರು ಶಿಷ್ಯರು ಆದ ಬ್ರಹ್ಮರ್ಷಿಗಳು ಸಕಲ ಗುಣ ಸಂಪೂರ್ಣರಾದ ಅನೇಕ ಮಹರ್ಷಿಗಳು ಉದ್ಭವಿಸಿದರು ಮತ್ತು ಜಲವು ಭೂಮ್ಯಾಕಾಶಗಳು ಅಂತರಿಕ್ಷವು ದ್ಯುಲೋಕವು ವಾಯುವು ದಿಕ್ಕುಗಳು ಹುಟ್ಟಿದವು ಹಾಗೆಯೇ ಕ್ರಮವಾಗಿ ಸಂವತ್ಸರಗಳು ಋತುಗಳು ಮಾಸಗಳು ಪಕ್ಷಗಳು ಹಗಲು ರಾತ್ರಿಗಳು ಉಂಟಾದವು ಮತ್ತು ಈ ಲೋಕದಲ್ಲಿ ಸ್ಥಾವರ ಜಂಗಮಾತ್ಮಕವಾಗಿ ಕಾಣಿಸುತ್ತಿರುವ ಯಾವ ಯಾವ ವಸ್ತುಗಳುಂಟು ಅವೆಲ್ಲವೂ ಉಂಟಾದವು ಪರಂಪರೆಯಾಗಿ ಉದ್ಭವಿಸಿದ ಈ ವಸ್ತುಗಳೆಲ್ಲವೂ ಯುಗಾಂತದಲ್ಲಿ ತಿರುಗಿ ಲಯ ಹೊಂದತಕ್ಕವುಗಳು ಆಯಾ ಋತುಗಳಲ್ಲಿ ಕಾಣಿಸುವ ನಾನಾ ಬಗೆಯ ಚಿಹ್ನೆಗಳೆಲ್ಲವೂ ಆ ಋತುಕಾಲವು ಕಳೆದ ಮೇಲೆ ಗೋಚರವಾಗಿ ಗೋಚರವಾಗಿ ತಿರುಗಿ ಮತ್ತೊಮ್ಮೆ ಅದೇ ಋತು ಚ ಋತುವು ಆರಂಭವಾದಾಗ ಆ ಮೊದಲಿನ ಚಿಹ್ನೆಗಳೇ ಕಾಣಿಸುವಂತೆ ಆಯಾ ಯುಗ ಪ್ರಳಯಕ್ಕೆ ಮೊದಲಿದ್ದ ಆಯಾ ಪದಾರ್ಥಗಳೇ ತಿರುಗಿ ಮತ್ತೊಮ್ಮೆ ಯುಗಾರಂಭವಾದಾಗ ತಪ್ಪದೆ ಗೋಚರಿಸುವವು ಹೀಗೆ ಭೂತ ಸೃಷ್ಟಿಗೆ ಕಾರಣವೆನಿಸಿಕೊಂಡ ಕಾಲಚಕ್ರವು ಕೊನೆ ಮೊದಲಿಲ್ಲದೆ ಸುತ್ತುತ್ತಲೇ ಇರುವುದು ಪ್ರತಿಕಲ್ಪದಲ್ಲಿಯೂ ನಡೆಯುವ ಈ ವಿಧವಾದ ಸೃಷ್ಟಿಯಲ್ಲಿ ದೇವವರ್ಗದ ಸೃಷ್ಟಿಯನ್ನು ಮೂವತ್ತು ಮೂರು ಸಾವಿರದ ಮೂವತ್ತು ಮೂರು ನೂರ ಮೂವತ್ತು ಮೂವರೆಂದು ಸಂಕ್ಷೇಪಿಸಿ ಲೆಕ್ಕಿಸುವರು ಈ ದೇವ ಸೃಷ್ಟಿಯಲ್ಲಿ ಸೂರ್ಯನಿಗೆ ದಿವಪುತ್ರ ಬೃಹತ್ ಭಾನು ಚು ಆತ್ಮ ವಿಭಾವಸು ಸವಿತ್ರ ರುಚಿಕ ಅರ್ಕ ಕಾನು ಆಶಾಮಹ ರವಿ ಎಂಬ ಅನೇಕ ಪುತ್ರರು ಜನಿಸಿದರು ಈ ಮಕ್ಕಳಲ್ಲಿ ಮನುವೆಂಬುವನು ಕೊನೆಯವನು ಆ ಮನುವಿಗೆ ದೇವಭ್ರಾಟ್ ಎಂಬ ಮಗನಾದನು ಅವನಿಂದ ಸುಬ್ರಾಟ್ ಎಂಬುವನು ಜನಿಸಿದನು ಈ ದಶಜ್ಯೋತಿ ಎಂದು ಶತಜ್ಯೋತಿ ಶತಜ್ಯೋತಿಯೆಂದು ಸಹಸ್ರ ಎಂದು ಮೂರು ಮಂದಿ ಪುತ್ರರಾದರು ಈ ಮೂವರು ಬಹಳ ವಿದ್ಯಾವಂತರಾಗಿ ತಮ್ಮಲ್ಲಿ ಅನೇಕ ಸಂತತಿಗಳನ್ನು ಪಡೆದರು ಇವರಲ್ಲಿ ಮಹಾತ್ಮನಾದ ದಶಜ್ಯೋತಿಯಿಂದ ಹತ್ತು ಸಾವಿರ ಶತಜ್ಯೋತಿಯಿಂದ ನೂರು ಸಾವಿರ ಸಹಸ್ರ ಜ್ಯೋತಿಯಿಂದ ಹತ್ತು ಲಕ್ಷ ಸಂತಾನಗಳು ಜನಿಸಿದವು ಈ ಪುತ್ರ ಪರಂಪರೆಯಿಂದಲೇ ಈಗಿನ ಕುರುವಂಶವು ಯದುವಂಶವು ಭರತ ವಂಶವು ಹುಚ್ವಾಕು ಯಯಾತಿ ವಂಶಗಳು ಇನ್ನೂ ಬೇರೆ ಅನೇಕ ರಾಜರ್ಷಿಗಳ ವಂಶಗಳು ಹರಡೆದವು ಹೀಗೆಯೇ ಅನೇಕ ಪ್ರಾಣಿವರ್ಗಗಳ ಸೃಷ್ಟಿಯು ಪ್ರಪಂಚದಲ್ಲಿ ವಿಸ್ತಾರವಾಗಿ ಹರಡಿತು ವ್ಯಾಸ ಮಹರ್ಷಿಯು ತನ್ನ ಧ್ಯಾನ ದೃಷ್ಟಿಯಿಂದ ಈ ಸೃಷ್ಟಿ ಕ್ರಮವೆಲ್ಲವನ್ನು ಕಂಡುಕೊಂಡನು ಮತ್ತು ಪ್ರಪಂಚದಲ್ಲಿ ಮನುಷ್ಯರೇ ಮೊದಲಾದ ಪ್ರಾಣಿಗಳಿಗೆ ವಾಸಸ್ಥಾನಗಳಾದ ಗ್ರಾಮ ನಗರಾದಿಗಳು ಆ ಪ್ರಾಣಿಗಳ ಜನನ ಮರಣ ಫಲ ಫಲಗಳೆಂಬ ಮೂರು ಬಗೆಯ ರಹಸ್ಯಗಳು ಚತುರ್ವೇದಗಳು ಯೋಗಗಳು ಜ್ಞಾನವು ಧರ್ಮಾರ್ಥ ಕಾಮಗಳು ಆ ಧರ್ಮಾರ್ಥ ಕಾಮಗಳನ್ನು ಬೋಧಿಸತಕ್ಕ ವಿವಿಧ ಶಾಸ್ತ್ರಗಳು ಲೋಕಯಾತ್ರಾ ವಿಧಿಯು ಇವೆಲ್ಲವೂ ಆ ಮಹರ್ಷಿಗೆ ಧ್ಯಾನದಿಂದಲೇ ಕಂಡುಬಂದವು ಹೀಗೆ ವ್ಯಾಸ ಮಹರ್ಷಿಯು ಈ ಸಮಸ್ತ ವಿಷಯಗಳನ್ನು ಕಂಡುಕೊಂಡ ಮೇಲೆ ಈ ಭಾರತ ಗ್ರಂಥವನ್ನು ರಚಿಸಲಾರಂಭಿಸಿದನು ಇದರ ಮೊದಲನೆಯ ಅಧ್ಯಾಯದಲ್ಲಿ ಭರತ ವಂಶದ ರಾಜನೀತಿ ಆ ವಂಶದ ವಿಸ್ತಾರ ಪೂರ್ವ ಚರಿತ್ರೆಗಳು ಅದರ ವಿವರಣೆಗಳು ನಾನಾ ವಿಧಗಳಾದ ಶ್ರುತಿ ವಿಷಯಗಳು ಇವೇ ಮೊದಲಾಗಿ ಇತಿಹಾಸ ಗ್ರಂಥ ಲಕ್ಷಣಗಳೆಲ್ಲವೂ ಸಂಕ್ಷೇಪವಾಗಿ ತಿಳಿಸಲ್ಪಟ್ಟಿರುವವು ಇವುಗಳೇ ಮುಂದೆ ವಿಸ್ತಾರವಾಗಿಯೂ ಹೇಳಲ್ಪಡುವವು ಯಾವ ವಿಷಯವನ್ನಾದರೂ ಮೊದಲು ಸಂಗ್ರಹವಾಗಿಯೂ ಆಮೇಲೆ ಸವಿಸ್ತಾರವಾಗಿಯೂ ಮನಸ್ಸಿಗೆ ತಂದುಕೊಂಡು ಧಾರಣ ಮಾಡುವುದು ವಿದ್ವಾಂಸರಿಗೆ ಮತವಾದುದರಿಂದ ವ್ಯಾಸ ಮಹರ್ಷಿಯು ಕೂಡ ಮಹಾ ಜ್ಞಾನ ಸಾಧನವಾದ ಈ ಗ್ರಂಥವನ್ನು ಮೊದಲು ಸಂಗ್ರಹವಾಗಿ ಹೇಳಿ ಆಮೇಲೆ ವಿಸ್ತರಿಸಿ ಹೇಳಿರುವನು ಈ ಭಾರತ ಗ್ರಂಥಕ್ಕೆ ನಾರಾಯಣಂ ನಮಸ್ಕೃತ್ಯ ಎಂಬಿ ಮಂತ್ರ ಶ್ಲೋಕವೇ ಆದಿ ಎಂದು ಕೆಲವರ ಅಭಿಪ್ರಾಯವು ಬೇರೆ ಕೆಲವರು ಆಸ್ತಿಕನ ಚರಿತ್ರದಿಂದ ಮೊದಲು ಮಾಡುವರು ಬೇರೆ ಕೆಲವರು ಉಪರಿಚರಣೆಂಬ ವಸುವಿನ ಚರಿತ್ರದಿಂದ ಆರಂಭಿಸುವರು ಹೀಗೆ ಈ ಭಾರತ ಪಠನದಲ್ಲಿ ಅನೇಕ ಮತಭೇದಗಳುಂಟು ಈ ಗ್ರಂಥವು ಅನೇಕ ವಿಶೇಷಾರ್ಥಗಳನ್ನು ಒಳಗೊಂಡಿರುವುದು ಬುದ್ಧಿಶಾಲಿಗಳಾದ ಕೆಲವು ವ್ಯಾಖ್ಯಾನಕರ್ತರು ಅದರ ಅರ್ಥ ವಿಶೇಷಗಳನ್ನೆಲ್ಲ ಅರ್ಥ ವಿಶೇಷಗಳೆಲ್ಲವನ್ನೂ ತಿಳಿದು ಅವನ್ನೆಲ್ಲ ತಮ್ಮ ವಿವರಣ ಚಾತುರ್ಯದಿಂದ ಲೋಕಕ್ಕೆ ಪ್ರಕಾಶಗೊಳಿಸುವರು ಕೆಲವರು ಆ ವಿಷಯಗಳನ್ನು ತಮ್ಮ ಮನಸ್ಸಿನಲ್ಲಿ ಮಾತ್ರ ಧಾರಣ ಮಾಡುವುದಕ್ಕೆ ಸಮರ್ಥರಾಗಿರುವರು ಸತ್ಯವತಿ ಪುತ್ರನಾದ ವ್ಯಾಸಮುನಿಯು ತನ್ನ ತಪಶಕ್ತಿಯಿಂದಲೂ ಬ್ರಹ್ಮಚರ್ಯದಿಂದಲೂ ಅಖಂಡವಾದ ವೇದವನ್ನು ನಾಲ್ಕಾಗಿ ವಿಭಾಗಿಸಿದ ಮೇಲೆ ಪವಿತ್ರವಾದ ಈ ಇತಿಹಾಸವನ್ನು ರಚಿಸಿದನು ಅವನು ಮಹಾತ್ಮನಾದ ಪರಾಶರ ಮಹರ್ಷಿಯ ಪುತ್ರನು ಅನೇಕ ವಿಷಯಗಳನ್ನು ಬಲ್ಲವನು ತೀಕ್ಷ್ಣವಾದ ವ್ರತವನ್ನು ಹಿಡಿದವನು ಬ್ರಹ್ಮರ್ಷಿಗಳಲ್ಲಿ ಮೇಲಿನಿಸಿದವನು ಇಂತಹ ಧರ್ಮಾತ್ಮನಾದ ಮಹರ್ಷಿಯು ತನ್ನ ತಾಯಿಯ ಮತ್ತು ಭೀಷ್ಮಾಚಾರ್ಯನ ಪ್ರೇರಣೆಯಿಂದ ವಿಚಿತ್ರ ಪತ್ನಿಯಲ್ಲಿ ಮೊದಲು ತ್ರೇತಾಗ್ನಿಗಳಂತೆ ಪವಿತ್ರರಾದ ಧೃತರಾಷ್ಟ್ರ ಪಾಂಡು ವಿದುರರೆಂಬ ಮೂರು ಮಂದಿ ಮಕ್ಕಳನ್ನು ಹುಟ್ಟಿಸಿ ತೋಪಸ್ಸನ್ನು ಮಾಡುವುದಕ್ಕಾಗಿ ತಿರುಗಿ ತನ್ನ ಆಶ್ರಮಕ್ಕೆ ಹೋದನು ಆ ಮೂರು ಮಂದಿ ಮಕ್ಕಳು ಹುಟ್ಟಿ ಬೆಳೆದು ಮುದುಕರಾಗಿ ಮರಣವನ್ನು ಹೊಂದಿದ ಮೇಲೆ ಅವರ ವಂಶದ ಚರಿತ್ರೆಯನ್ನು ಭೂಲೋಕದಲ್ಲಿ ವಿಸ್ತರಿಸುವುದಕ್ಕಾಗಿ ಈ ಭಾರತವೆಂಬ ಗ್ರಂಥವನ್ನು ರಚಿಸಿದನು ಈ ಗ್ರಂಥ ರಚನೆಗೆ ಮೊದಲೇ ಜನಮೇಜೆಯನ್ನು ಯಾಗ ಮಾಡುತ್ತಿದ್ದಾಗ ಅಲ್ಲಿ ನೆರೆದಿದ್ದ ಅನೇಕ ಬ್ರಾಹ್ಮಣರು ಆತ್ಮಗೆ ಭಾರತ ಕಥೆಯನ್ನು ತಿಳಿಸಬೇಕೆಂದು ವ್ಯಾಸ ಮಹರ್ಷಿಯನ್ನು ಪ್ರಾರ್ಥಿಸಿಕೊಂಡರು ಆಗ ಆ ಋಷಿಯು ತನ್ನ ಸಮೀಪದಲ್ಲಿ ಕುಳಿತಿದ್ದ ತನ್ನ ಶಿಷ್ಯನಾದ ವೈಶಂಪಾಯನನ್ನು ಕುರಿತು ಅವರೆಲ್ಲರಿಗೂ ಭಾರತವನ್ನು ಹೇಳುವಂತೆ ಆಜ್ಞಾಪಿಸಿದನು ಇದರ ಮೇಲೆ ವೈಶಂಪಾಯನನು ಆ ಯಜ್ಞ ದಿನಗಳಲ್ಲಿ ನಡು ನಡುವೆ ಅವಕಾಶವಿದ್ದ ಹೊತ್ತಿನಲ್ಲೆಲ್ಲ ಆ ಬ್ರಾಹ್ಮಣ ಸಭೆಯಲ್ಲಿ ಕುಳಿತು ಆಗಾಗ ಆ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆಲ್ಲ ಸಮಾಧಾನವನ್ನು ಹೇಳುತ್ತಾ ಸಂಪೂರ್ಣವಾಗಿ ಈ ಭಾರತ ಕಥೆಯನ್ನು ವಿವರಿಸಿದನು ಈ ಭಾರತ ಗ್ರಂಥದಲ್ಲಿ ವ್ಯಾಸ ಮಹರ್ಷಿಯು ಕುರುವಂಶದ ವಿಸ್ತಾರವನ್ನು ಗಾಂಧಾರಿ ದೇವಿಯ ಧರ್ಮಶೀಲತೆಯನ್ನು ವಿದುರನ ಪ್ರಜ್ಞೆಯನ್ನು ಕುಂತಿಯ ಧೈರ್ಯವನ್ನು ಶ್ರೀಕೃಷ್ಣನ ಮಹಾ ಮಹಿಮೆಯನ್ನು ಪಾಂಡವರ ಸತ್ಯಸಂಧತೆಯನ್ನು ಧ್ವತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳ ದುಷ್ಟ ಸ್ವಭಾವವನ್ನು ಸ್ಪಷ್ಟವಾಗಿ ತೋರಿಸಿರುವನು ಅನೇಕ ಪುಣ್ಯ ಕಥೆಗಳಿಂದ ಕೂಡಿದ ಈ ಉಪಾಖ್ಯಾನವು ನೂರು ಸಾವಿರ ಗ್ರಂಥಗಳನ್ನು ಒಳಗೊಂಡಿರುವುದು ಶ್ರವಣ ಮನನಗಳಿಗೆ ಯೋಗ್ಯವೆನಿಸಿದ ಚರಿತ್ರೆಗಳಲ್ಲಿ ಈ ಭಾರತವೇ ಅತ್ಯುತ್ತಮವೆನಿಸುವುದು ನಡು ನಡುವೆ ಕಾಣಿಸಿರುವ ಉಪಾಖ್ಯಾನಗಳನ್ನು ಬಿಟ್ಟರೆ ಭಾರತ ಸಂಹಿತೆಯು ಇಪ್ಪತ್ತ ನಾಲ್ಕು ಸಾವಿರ ಗ್ರಂಥಗಳಲ್ಲಿಯೇ ಅಡಗುವುದು ಬೇರೆ ಬೇರೆ ಎಷ್ಟೋ ಉಪಾಖ್ಯಾನಗಳು ಇದರಲ್ಲಿ ಸೇರಿದ್ದರು ಆ ಇಪ್ಪತ್ನಾಲ್ಕು ಸಾವಿರ ಗ್ರಂಥಗಳು ಮಾತ್ರವೇ ಭಾರತವೆನಿಸುವುದೆಂದು ಪಂಡಿತರ ಅಭಿಪ್ರಾಯವು ಗ್ರಂಥಾದಿಯಲ್ಲಿ ವ್ಯಾಸ ಮಹರ್ಷಿಯು ಎಲ್ಲಾ ಪರ್ವಗಳ ವಿಷಯವನ್ನು ಸಂಗ್ರಹಿಸಿ ನೂರೈವತ್ತು ಶ್ಲೋಕಗಳಿಂದ ಅನುಕ್ರಮಣಿಕಾಧ್ಯಾಯವೆಂಬ ಮೊದಲನೆಯ ಅಧ್ಯಾಯವನ್ನು ರಚಿಸಿದನು ಹೀಗೆ ಭಾರತ ಗ್ರಂಥವೆಲ್ಲವನ್ನು ರಚಿಸಿ ಮುಗಿಸಿದ ಮೇಲೆ ವ್ಯಾಸ ಮಹರ್ಷಿಯು ಆ ಗ್ರಂಥಗಳನ್ನು ಶಿಷ್ಯರಿಗೆ ಯಾವ ವಿಧದಿಂದ ಉಪದೇಶಿಸುವುದೆಂದು ಚಿಂತಾಕುಲನಾಗಿದ್ದನು ಆಗ ಲೋಕಗುರುವಾದ ಬ್ರಹ್ಮದೇವನು ಆ ಋಷಿಗೆ ಸಂತೋಷವನ್ನು ಲೋಕಕ್ಕೆ ಹಿತವನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ತಾನಾಗಿ ಬಂದು ಅವನ ಮುಂದೆ ಗೋಚರಿಸಿದನು ಹೀಗೆ ಬ್ರಹ್ಮದೇವನು ತನ್ನ ಕಣ್ಣ ಮುಂದೆ ಗೋಚರಿಸಲು ವ್ಯಾಸಮುನೆಯು ತನ್ನ ಶಿಷ್ಯ ವರ್ಗದೊಡನೆ ತಕ್ಕನೆ ಇದಿರೆದ್ದು ಆಶ್ಚರ್ಯ ವಶದಿಂದ ಕೈಮುಗಿದು ಅತಿ ನಮ್ರನಾಗಿ ಸ್ವಲ್ಪ ಹೊತ್ತು ಏನು ತೋರದಂತೆ ನಿಂತಿದ್ದನು ಆಮೇಲೆ ಆ ಬ್ರಹ್ಮದೇವನಿಗೆ ಆಸನವನ್ನು ಸಮರ್ಪಿಸಿದನು ಬ್ರಹ್ಮನು ಪೀಠವನ್ನು ಅಲಂಕರಿಸಿದ ಮೇಲೆ ವ್ಯಾಸ ಮಹರ್ಷಿಯು ಅವನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಕೈ ಮುಗಿದು ಪಕ್ಕದಲ್ಲಿ ಸುಮ್ಮನೆ ನಿಂತಿದ್ದನು ಆಗ ಬ್ರಹ್ಮದೇವನು ಪ್ರೀತಿಯಿಂದ ಆ ಋಷಿಯನ್ನು ಕರೆದು ತನ್ನ ಪಕ್ಕದಲ್ಲಿದ್ದ ಆಸನದ ಮೇಲೆ ಕುಳಿತುಕೊಳ್ಳುವಂತೆ ಅನುಜ್ಞೆಯನ್ನು ಕೊಡಲು ವ್ಯಾಸ ಮಹರ್ಷಿಯು ಆ ಪೀಠದ ಮೇಲೆ ಕುಳಿತು ಲೋಕಪಿತಾಮಹನಾದ ಬ್ರಹ್ಮನನ್ನು ಕುರಿತು ಹೀಗೆಂದು ವಿಜ್ಞಾಪಿಸುವನು ಓ ಮಹಾತ್ಮ ನಾನು ಅತ್ಯಂತ ಪುಣ್ಯಕರವಾದ ಒಂದು ಇತಿಹಾಸವನ್ನು ರಚಿಸಿರುವೆನು ಇದರಲ್ಲಿ ಅನೇಕ ವೇದ ರಹಸ್ಯಗಳು ಅದರ ಮೇಲೆ ನಾನು ನಿರ್ಧರಿಸಿರುವ ಸಿದ್ಧಾಂತಗಳು ಷಡಂಗಗಳಿಂದಲೂ ಉಪನಿಷತ್ತುಗಳಿಂದಲೂ ಕೂಡಿದ ವೇದಗಳ ವಿವರಣೆಗಳು ಕಾಲತ್ರೆಯ ವಿಚಾರಗಳು ಗರೆ ಮರಣ ಭಯ ವ್ಯಾಧಿ ಇವುಗಳ ಉತ್ಪತ್ತಿ ವಿನಾಶಗಳ ಸ್ವರೂಪ ನಿರ್ಣಯವು ಬೇರೆ ಬೇರೆ ವರ್ಣಾಶ್ರಮ ಧರ್ಮ ಲಕ್ಷಣಗಳು ತಪಸ್ಸಿನ ಮತ್ತು ಬ್ರಹ್ಮಚರ್ಯೆಯ ವಿಧಾನಗಳು ಭೂಮಿಯ ಮತ್ತು ಚಂದ್ರ ಸೂರ್ಯರ ಗತಿಗಳು ಗ್ರಹ ನಕ್ಷತ್ರ ತಾರಗಳ ವಿವಿಧ ಗತಿಗೂ ಯು ಪ್ರಮಾಣಗಳು ವೇದ ವೇದತ್ರಯದಲ್ಲಿ ಪ್ರತಿಪಾದಿತವಾದ ಆಧ್ಯಾತ್ಮ ಜ್ಞಾನವು ನ್ಯಾಯ ವೈದ್ಯ ಶಾಸ್ತ್ರಗಳು ಜ್ಞಾನ ಸ್ವರೂಪವು ಪಾಶುಪಥ ಮತವು ದೇವ ಮನುಷ್ಯ ಜಾತಿಗಳು ಇವುಗಳಿಂದ ಪಡೆಯತಕ್ಕ ಆಯಾ ಪ್ರಯೋಜನಗಳು ಪುಣ್ಯಕರಗಳಾದ ತೀರ್ಥ ಕ್ಷೇತ್ರಗಳು ನದಿ ನದ ಸಮುದ್ರ ಪರ್ವತಾರಣ್ಯಗಳು ನಗರಗಳು ಕಲ್ಪ ಭೇದಗಳು ಯುದ್ಧ ಕೌಶಲಗಳು ವಾಕ್ಯ ಜಾತಿ ವಿಶೇಷಗಳು ಲೋಕಯಾತ್ರಾ ಕ್ರಮವು ಸರ್ವವ್ಯಾಪಿ ಎಂದು ಪ್ರಸಿದ್ಧವಾದ ಯಾವ ವಸ್ತುವುಂಟು ಅದು ಅಂದರೆ ಬ್ರಹ್ಮವೆಂಬ ಯಾವ ವಸ್ತುವುಂಟು ಅದು ಈ ಗ್ರಂಥದಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಆದರೆ ನನ್ನಿಂದ ರಚಿತವಾದ ಈ ಗ್ರಂಥವನ್ನು ಬರೆದಿಡುವುದಕ್ಕೆ ಈ ಭೂಮಿಯಲ್ಲಿ ಶಕ್ತನಾವನೆಂದು ನನಗೆ ತೋರಲಿಲ್ಲ ಅದಕ್ಕಾಗಿ ಚಿಂತಿಸುವೆನು ಎಂದನು ಅದಕ್ಕೆ ಬ್ರಹ್ಮನು ಓ ಮಹರ್ಷಿ ರಹಸ್ಯವಾದ ಆಧ್ಯಾತ್ಮ ಜ್ಞಾನವನ್ನು ನೀನು ವಿಮರ್ಶಿಸಿ ತಿಳಿದು ಇತರರಿಗೂ ತಿಳಿಯಪಡಿಸತಕ್ಕವನಾದುದರಿಂದ ಕೇವಲ ತಪಸ್ಸಿನಿಂದ ಮಾತ್ರ ಪ್ರಸಿದ್ಧನಾದ ವಸಿಷ್ಠ ಮಹರ್ಷಿಗಿಂತಲೂ ನಿನ್ನನ್ನೇ ಮೇಲೆಂದು ಭಾವಿಸುವೆನು ನೀನು ಹುಟ್ಟಿದುದು ಮೊದಲು ನಿನ್ನ ಬಾಯಿಂದ ಹೊರಟ ಒಂದೊಂದು ಮಾತು ಆ ಪರಬ್ರಹ್ಮ ಸ್ವರೂಪವನ್ನು ಪ್ರತಿಪಾದಿಸುತ್ತಿರುವುದೆಂಬುದನ್ನು ಬಲ್ಲೆನು ಈಗ ನೀನು ರಚಿಸಿರುವ ಗ್ರಂಥವು ಕೇವಲ ವೇದ ಸಮಾನವಾಗಿದ್ದರೂ ನೀನೇ ಅದನ್ನು ಕಾವ್ಯವೆಂದು ಹೇಳಿದುದರಿಂದ ಇದು ಲೋಕದಲ್ಲಿ ಕಾವ್ಯವೆಂದೇ ಪ್ರಸಿದ್ಧವಾಗಲಿ ಶಾಸ್ತ್ರಸಮ್ಮತವಾದ ಗೃಹಸ್ಥ ಧರ್ಮವನ್ನು ಬೇರೆ ಮೂರು ಬಗೆಯ ಆಶ್ರಮ ಧರ್ಮಗಳು ಹೇಗೆ ಅತಿಶಯಿಸಲಾರವು ಹಾಗೆಯೇ ಕಾವ್ಯ ರಚನೆಯಲ್ಲಿ ಬೇರೆ ಯಾವ ಕವಿತ್ವಗಳು ನಿನ್ನ ಈ ಕಾವ್ಯದಲ್ಲಿ ಅತಿಶಯಿಸಲಾರವು ಓ ಮಹರ್ಷಿ ನೀನು ಜ್ಞಾನಬೋಧ ಎಂಬ ಅಗ್ನಿ ಪ್ರಕಾಶದಿಂದ ಜಗತ್ತನ್ನು ಬೆಳಗದಿದ್ದರೆ ಜಗತ್ತೆಲ್ಲವೂ ಅಜ್ಞಾನವೆಂಬ ಅಂಧಕಾರದಲ್ಲಿ ತುಂಬಿ ಮನುಷ್ಯರೆಲ್ಲರೂ ಮಂಕರಂತೆಯೂ ಕುರುಡರಂತೆಯೂ ಕಿವುಡರಂತೆಯೂ ಜಡರಂತೆಯೂ ಆಗುತ್ತಿದ್ದರು ಅನಾದಿ ಕರ್ಮಗಳಿಂದ ಕಟ್ಟಲ್ಪಟ್ಟು ಅಜ್ಞಾನವೆಂಬ ತಪಸ್ಸಿನಲ್ಲಿ ಕಣ್ಣು ಕಾಣದೆ ಕಳವಳಿಸುತ್ತಿದ್ದ ಲೋಕಕ್ಕೆಲ್ಲ ನೀನು ಜ್ಞಾನವೆಂಬ ಅಂಜನ ಶಲಾಖೆಯಿಂದ ಬುದ್ಧಿ ಎಂಬ ಕಣ್ಣು ತೆರೆಯುವಂತೆ ಮಾಡಿದೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಬಗೆಯ ಪುರುಷಾರ್ಥಗಳನ್ನು ಸಂಗ್ರಹವಾಗಿಯೂ ವಿಸ್ತಾರವಾಗಿಯೂ ವಿವರಿಸಿ ನೀನು ಈ ಭಾರತವೆಂಬ ಸೂರ್ಯನಿಂದ ಮನುಷ್ಯರ ಅಜ್ಞಾನಾಂಧಕಾರವನ್ನು ನೀಗಿಸಿದೆ ಈ ನಿನ್ನ ಪುರಾಣವೆಂಬ ಪೂರ್ಣ ಚಂದ್ರನು ವೇದಾರ್ಥಗಳೆಂಬ ಚಂದ್ರಿಕೆಯಿಂದ ಮನುಷ್ಯರ ಬುದ್ಧಿ ಎಂಬ ನೈದಿಲೆಗಳನ್ನು ವಿಕಾಸಗೊಳಿಸುತ್ತಿರುವುದು ಈ ನಿನ್ನ ಇತಿಹಾಸವೆಂಬ ದೀಪವು ಈ ಪ್ರಪಂಚವೆಂಬ ಮನೆಯಲ್ಲಿರುವ ಮೋಹವೆಂಬ ಕತ್ತಲೆಯನ್ನೆಲ್ಲ ನೀಗಿಸುತ್ತಿರುವುದು ಓ ಮಹರ್ಷಿ ನಿನ್ನಿಂದ ರಚಿತವಾದ ಈ ಭಾರತವೆಂಬುದು ಒಂದು ಮಹಾವೃಕ್ಷವು ಇದಕ್ಕೆ ಕಥಾ ಸಂಗ್ರಹ ರೂಪವಾದ ಈ ಅನುಕ್ರಮಣಿಕ ಪರ್ವವೇ ಬೀಜವು ಕೌಲೋಮ ಪರ್ವ ಆಸ್ತಿಕ ಪರ್ವಗಳೆಂಬ ಆಸ್ತಿಕ ಪರ್ವಗಳೆರಡು ಬೇರುಗಳು ಸಂಭವ ಪರ್ವವೇ ಇದರ ಸ್ತಂಭವು ಅಂದರೆ ಅಡಿದಿಂಡು ಅಥವಾ ತಾಳು ಸಭಾಪರ್ವವೇ ಪಕ್ಷಿಗಳಿಗೆ ನಿವಾಸ ಸ್ಥಾನವಾದ ಅದರ ಪೊಟರೆ ಅರಣ್ಯ ಪರ್ವವೇ ಕವಲು ವಿರಾಟೋದ್ಯೋಗ ಪರ್ವಗಳೆರಡು ಆ ವೃಕ್ಷದ ನಾರು ಭೀಷ್ಮ ಪರ್ವವೆಂಬುದು ಅದರ ದೊಡ್ಡ ಕೊಂಬೆ ದ್ರೋಣ ಪರ್ವವು ಅದರ ಎಲೆ ಕರ್ಣ ಪರ್ವವೇ ಅದರ ಬಿಳಿ ಹೂಗಳು ಶಲ್ಯ ಪರ್ವವೆಂಬುದು ಅದರ ಸುವಾಸನೆ ಸ್ತ್ರೀ ಪರ್ವ ಮತ್ತು ಐಶಿಕ ಪರ್ವಗಳೆರಡು ಅದರ ತುದಿ ಶಾಂತಿ ಪರ್ವವೇ ಅದರ ಸರ್ವೋತ್ತಮವಾದ ಫಲಗಳು ಅಶ್ವಮೇಧ ಪರ್ವವೇ ಅದರ ಸೋರತಕ್ಕ ಅಮೃತ ರಸವು ಆಶ್ರಮವಾಸ ಪರ್ವವೇ ಪಕ್ಷಿಗಳು ಸೇರತಕ್ಕ ಸ್ಥಳವು ಮೌಸಲಾದಿ ಪರ್ವಗಳು ಕಿವಿಗಳಂತೆ ಹೊರಟಿರುವ ಕವಲು ಗೊಂಬೆಗಳು ಅಥವಾ ಪಕ್ಷಿಗಳ ಧ್ವನಿ ಶಿಷ್ಯರೆಲ್ಲರೂ ಆ ವೃಕ್ಷದಲ್ಲಿ ವಿಹರಿಸತಕ್ಕ ಪಕ್ಷಿಗಳು ಸಮಸ್ತ ಭೂತಗಳಿಗೂ ಪರ್ಜನ್ಯನು ಅಂದರೆ ಮೇಘವು ಹೇಗೆ ಜೀವನಾಶ್ರಯವೋ ಅದರಂತೆ ಈ ಭಾರತವೆಂಬ ವೃಕ್ಷವು ಕವಿಗಳೆಂಬ ಪಕ್ಷಿಗಳಿಗೆ ಮುಖ್ಯಾಶ್ರಮವಾಗಿರುವುದು ಓ ಮಹರ್ಷಿ ನಿನ್ನಿಂದ ರಚಿತವಾದ ಈ ಕಾವ್ಯವನ್ನು ಬರೆಯುವುದಕ್ಕಾಗಿ ಗಣಪತಿಯನ್ನು ಪ್ರಾರ್ಥಿಸು ಎಂದನು ಸೃಷ್ಟಿಕರ್ತನಾದ ಬ್ರಹ್ಮನು ಹೀಗೆ ಹೇಳಿ ದೇವರ್ಷಿ ಗಣದೊಡನೆ ತನ್ನ ನಿಜಸ್ಥಾನಕ್ಕೆ ಹಿಂತಿರುಗಿ ಬಿಟ್ಟನು ಒಡನೆಗೆ ಇತ್ತಲಾಗಿ ವ್ಯಾಸ ಮಹರ್ಷಿಯು ತನ್ನ ಮನಸ್ಸಿನಲ್ಲಿ ವಿಘ್ನೇಶ್ವರನನ್ನು ಸ್ಮರಿಸಿದನು ಆ ಮಹರ್ಷಿಯು ಮನಸ್ಸಿನಲ್ಲಿ ನೆನೆಸಿದ ಮಾತ್ರಕ್ಕೆ ಭಕ್ತವತ್ಸಲನಾದ ವಿಘ್ನೇಶ್ವರನು ಪ್ರತ್ಯಕ್ಷನಾಗಿ ಗೋಚರಿಸಿದನು ಆಗ ವ್ಯಾಸಮುನಿಯು ಆತನನ್ನು ಯಥೋಚಿತವಾಗಿ ಪೂಜಿಸಿ ಸುಖಾಸನವನ್ನು ಕೊಟ್ಟು ಕುಳ್ಳಿರಿಸಿ ಆತನನ್ನು ಕುರಿತು ಓ ಗಣಾಧಿಪತಿ ನಾನು ಭಾರತವೆಂಬ ಕಾವ್ಯವನ್ನು ಮನಸ್ಸಿನಲ್ಲಿಯೇ ರಚಿಸಿರುವೆನು ಇದ್ ಅದನ್ನು ನಾನು ಬಾಯಿಂದ ಹೇಳುತ್ತಾ ಹೋಗುವೆನು ನಾನು ಹೇಳಿದ ಹಾಗೆ ನೀನು ಬರೆಯುತ್ತಾ ಬರಬೇಕು ಎಂದನು ಅದಕ್ಕೆ ಆ ವಿಘ್ನೇಶ್ವರನು ಓ ಮಹರ್ಷಿ ಹಾಗೆಯೇ ಆಗಲಿ ಆದರೆ ನಾನು ಬರೆಯುವುದಕ್ಕೆ ಆರಂಭಿಸಿದ ಮೇಲೆ ಒಂದು ನಿಮಿಷ ಮಾತ್ರವೂ ನನ್ನ ಲೇಖನಿಗೆ ವಿರಾಮವಿರಕೂಡದು ಹಾಗಿದ್ದರೆ ಮಾತ್ರ ನಾನು ಬರೆಯುವೆನು ಎಂದನು ಅದಕ್ಕೆ ವ್ಯಾಸಮುನಿಯು ವಿಘ್ನೇಶ್ವರ ಹಾಗೆಯೇ ಆಗಲಿ ಆದರೆ ನಾನು ಹೇಳಿದ ಶ್ಲೋಕಗಳಲ್ಲಿ ಯಾವುದಕ್ಕೂ ನೀನು ಅರ್ಥವನ್ನು ತಿಳಿದುಕೊಳ್ಳದೆ ಮುಂದೆ ಬರೆಯಕೂಡದು ಶ್ಲೋಕಾರ್ಥವನ್ನು ತಿಳಿದುಕೊಂಡೇ ಮುಂದುವರಿಯಬೇಕು ಎಂದನು ವಿಘ್ನೇಶ್ವರನು ಅದರಂತೆಯೇ ಒಪ್ಪಿಕೊಂಡು ಬರೆಯುವುದಕ್ಕೆ ತೊಡಗಿದನು ವ್ಯಾಸ ಮಹರ್ಷಿಯು ಕೂಡ ಗ್ರಂಥವನ್ನು ಹೇಳುತ್ತಾ ಹೋಗುವಾಗ ನಡು ನಡುವೆ ವಿನೋದಕ್ಕಾಗಿ ಆ ವಿಘ್ನೇಶ್ವರನಿಗೂ ಸುಲಭವಾಗಿ ಅರ್ಥವಾಗದ ಕೆಲವು ಶ್ಲೋಕಗಳನ್ನು ಸೇರಿಸಿ ಹೇಳುತ್ತಾ ಹೋದನು ಆ ಶ್ಲೋಕಗಳನ್ನೇ ವ್ಯಾಸಗುಟ್ಟೆಂದು ಹೇಳುವರು ಈ ವಿಧವಾಗಿ ವ್ಯಾಸ ಮಹರ್ಷಿಯು ಎಂಟು ಸಾವಿರದ ಎಂಟು ನೂರು ಶ್ಲೋಕಗಳನ್ನು ರಚಿಸಿರುವನು ಓ ಶೌನಕಾದಿಗಳೇ ಆ ಶ್ಲೋಕಗಳ ಅರ್ಥವನ್ನು ನಾನೊಬ್ಬನು ಬಲ್ಲನು ಶುಕಮುನಿಯೂ ಬಲ್ಲನು ಸಂಜಯನು ಬಲ್ಲನೋ ಇಲ್ಲವೋ ಎಂಬುದು ಕೂಡ ಸಂದೇಹವೇ ಆ ಶ್ಲೋಕಗಳೆಲ್ಲವೂ ಬಹಳ ಗೂಢಾರ್ಥಗಳುಳ್ಳ ಗೂಢಾರ್ಥಗಳುಳ್ಳವಳಾದುದರಿಂದ ಈಗಲೂ ಅದರ ಅರ್ಥವನ್ನು ಸ್ಪಷ್ಟವಾಗಿ ತಿಳಿಯುವುದು ಸಾಧ್ಯವಿಲ್ಲ ಸರ್ವಜ್ಞನಾಗಿದ್ದ ವಿಘ್ನೇಶ್ವರನು ಕೂಡ ಆ ಶ್ಲೋಕಗಳ ಅರ್ಥವನ್ನು ಬೇಗನೆ ತಿಳಿದುಕೊಳ್ಳಲಾರದೆ ಕ್ಷಣ ಕಾಲದವರೆಗೆ ಅದರ ಅರ್ಥವನ್ನು ಮನಸ್ಸಿನಲ್ಲಿ ಯೋಚಿಸುತ್ತಾ ಬರವಣಿಗೆಯನ್ನು ನಿಲ್ಲಿಸುತ್ತಿದ್ದನು ಇಷ್ಟರೊಳಗಾಗಿ ವ್ಯಾಸ ಮಹರ್ಷಿಯು ಮುಂದಿನ ಅನೇಕ ಶ್ಲೋಕಗಳನ್ನು ಹೇಳುತ್ತಾ ಬಹುದೂರಕ್ಕೆ ಸಾಗುತ್ತಿದ್ದನು ಓ ಮಹರ್ಷಿಗಳೇ ಆ ಭಾರತವೆಂಬ ವೃಕ್ಷದ ಶಾಖೆಗಳ ಮತ್ತು ಪುಷ್ಪ ಫಲಗಳ ವಿಸ್ತಾರವನ್ನು ನಿಮಗೆ ತಿಳಿಸುವೆನು ಅದರ ರಸವು ಬಹುರುಚಿಯಾಗಿ ಅತಿ ಪವಿತ್ರವೆನಿಸಿರುವುದು ಆ ವೃಕ್ಷವು ದೇವತೆಗಳಿಗೂ ದುರ್ಭೇದ್ಯವಾದುದು ಈಗ ನಾನು ಹೇಳುವ ಮೊದಲನೆಯ ಅಧ್ಯಾಯಕ್ಕೆ ಅನುಕ್ರಮಣಿಕಾಧ್ಯಾಯವೆಂದು ಹೆಸರು ಎಲ್ಲಾ ಪರ್ವಗಳ ವೃತ್ತಾಂತವು ಇದರಲ್ಲಿ ಸಂಗ್ರಹವಾಗಿ ಸೂಚಿಸಲ್ಪಡುವುದು ಇದನ್ನು ವ್ಯಾಸಮುನಿಯು ಮೊದಲು ತನ್ನ ಪುತ್ರನಾದ ಶುಕಮುನಿಗೆ ಉಪದೇಶಿಸಿದನು ಆಮೇಲೆ ತನ್ನ ಬೇರೆ ಶಿಷ್ಯರಿಗೂ ಉಪದೇಶಿಸಿದನು ಆಮೇಲೆ ಆ ಮಹಾಮುನಿಯು ಸಂಗ್ರಹವಾಗಿ ಹೇಳಿದ್ದ ಆ ಕಥೆಯನ್ನೇ ಅರವತ್ತು ಲಕ್ಷ ಗ್ರಂಥಗಳುಳ್ಳ ಬೇರೆ ಸಂಹಿತೆಯನ್ನಾಗಿ ರಚಿಸಿದನು ಅವುಗಳಲ್ಲಿ ಮೂವತ್ತು ಲಕ್ಷ ಗ್ರಂಥಗಳು ದೇವಲೋಕದಲ್ಲಿ ನೆಲೆಗೊಂಡವು ಹದಿನೈದು ಲಕ್ಷ ಗ್ರಂಥಗಳು ಪಿತೃಲೋಕದಲ್ಲಿಯೂ ಹದಿನಾಲ್ಕು ಲಕ್ಷ ಗ್ರಂಥಗಳು ಯಕ್ಷರಾಕ್ಷಸ ಲೋಕಗಳಲ್ಲಿಯೂ ನಿಂತಿರುವವು ಉಳಿದ ಒಂದು ಲಕ್ಷ ಗ್ರಂಥಗಳು ಮಾತ್ರವೇ ಈ ಮನುಷ್ಯ ಲೋಕದಲ್ಲಿ ನೆಲೆಗೊಂಡಿವೆ ಇದನ್ನು ದೇವತೆಗಳಿಗೆ ನಾರದನು ಪಿತೃಗಳಿಗೆ ಹಸಿತನೆಂಬ ದೇವಲನು ಯಕ್ಷರಾಕ್ಷಸ ಗಂಧರ್ವರಿಗೆ ಶುಕಮುನಿಯು ಬೋಧಿಸಿದರು ಈ ಮನುಷ್ಯ ಲೋಕದಲ್ಲಿ ವ್ಯಾಸ ಶಿಷ್ಯನು ಕರ್ಮಾತ್ಮನು ಸರ್ವ ವೇದಜ್ಞನು ಆದ ವೈಶಂಪಾಯನನೆಂಬ ಬ್ರಹ್ಮರ್ಷಿಯು ಪರೀಕ್ಷಿದ್ರಾಜನ ಮಗನಾದ ಜನಮೇಜಯನಿಗೆ ಇದನ್ನು ಮೊದಲು ವಿವರಿಸಿದನು ಹೀಗೆ ವೈಶಂಪಾಯನನು ಜನಮೇಜಯನಿಗೆ ಹೇಳಿದ ಆ ಒಂದು ಲಕ್ಷ ಶ್ಲೋಕಗಳನ್ನೇ ಈಗ ನಾನು ನಿಮಗೆ ತಿಳಿಸುವೆನು ಓ ಮಹರ್ಷಿಗಳೇ ಈ ಭಾರತ ಕಥೆಯನ್ನು ಎರಡು ವೃಕ್ಷಗಳಾಗಿ ನಿರೂಪಿಸಬಹುದು ಇದರಲ್ಲಿ ದುರ್ಯೋಧನನೆಂಬುವನು ರೂಪಮಯವಾದ ಒಂದು ಮಹಾವೃಕ್ಷವು ಕರ್ಣನೇ ಅದರ ಅಡಿದಿಂಡು ಅಂದರೆ ಸ್ಕಂಧವು ಶಕುನಿ ಎಂಬುವನು ಅದರ ಶಾಖೆಗಳು ದುಶಾಸನನೆಂಬುವನು ಅದರ ಫಲಪುಷ್ಪಗಳು ಚಂಚಲ ಬುದ್ಧಿಯುಳ್ಳ ಧೃತರಾಷ್ಟ್ರನೇ ಅದರ ಬೇರು ಮತ್ತೊಂದು ಕಡೆಯಲ್ಲಿ ಯುಧಿಷ್ಠಿರನು ಅಂದರೆ ಧರ್ಮರಾಜನು ಧರ್ಮಮಯವಾದ ಒಂದು ಮಹಾವೃಕ್ಷವು ಅರ್ಜುನನೇ ಅದರ ಸ್ಕಂಧವು ಭೀಮಸೇನನು ಅದರ ಶಾಖೆಗಳು ಮಾತ್ರಿ ಪುತ್ರರಾದ ನಕುಲ ಸಹದೇವರಿಬ್ಬರು ಫಲಪುಷ್ಪಗಳು ಕೃಷ್ಣನೇ ಆ ವೃಕ್ಷದ ತಾಯಿ ಬೇರು ವೇದಗಳು ಬ್ರಾಹ್ಮಣರು ಕವಲು ಬೇರುಗಳು ಇನ್ನು ಸಂಗ್ರಹವನ್ನು ತಿಳಿಸುವೆನ್ನು ಕೇಳಿರಿ ಪಾಂಡುರಾಜನು ರಾಜ್ಯಕ್ಕೆ ಬಂದ ಮೇಲೆ ತನ್ನ ಪರಾಕ್ರಮದಿಂದ ಅನೇಕ ದೇಶಗಳನ್ನು ಜಯಿಸಿ ಒಮ್ಮೆ ಬೇಟೆಗಾಗಿ ತನ್ನ ಪರಿವಾರಗಳೊಡನೆ ಹೊರಟು ಕಾಡಿನಲ್ಲಿ ಸಂಚರಿಸುತ್ತಿದ್ದನು ಆಗ ಒಂದಾನೊಂದು ಜಿಂಕೆಯು ಹೆಣ್ಣು ಜಿಂಕೆಯೊಡನೆ ರಮಿಸುತ್ತಿದ್ದುದನ್ನು ಕಂಡು ಅದನ್ನು ಕೊಂದುದರಿಂದ ಅವನಿಗೂ ರತಿ ಸಮಯದಲ್ಲಿ ಮರಣವು ಸಂಭವಿಸುವಂತೆ ಶಾಪ ಉಂಟಾಯಿತು ಈ ಕ್ರೂರ ಶಾಪದಿಂದ ಅವನಿಗೆ ಸ್ತ್ರೀ ಸಂಗಮಕ್ಕೆ ಅವಕಾಶವಿಲ್ಲದಿದ್ದರೂ ಪಾಂಡವರ ಜನನಾದಿಗಳು ಶಾಸ್ತ್ರ ವಿರೋಧವಿಲ್ಲದೆ ಕ್ರಮವಾಗಿ ನಡೆದವು ಹೇಗೆಂದರೆ ಆಪತ್ಕಾಲದಲ್ಲಿ ಸಂತಾನಾರ್ಥವಾಗಿ ಸ್ತ್ರೀಯರು ಶಿಷ್ಟನಾದ ಇತರ ಪುರುಷನನ್ನು ಪ್ರಾರ್ಥಿಸಬಹುದೆಂಬ ಧರ್ಮ ರಹಸ್ಯವುಂಟು ಆ ಧರ್ಮವನ್ನು ಅನುಸರಿಸಿ ಪಾಂಡು ಪತ್ನಿಯಾದ ಕುಂತಿ ಮತ್ತು ಮಾತ್ರಿ ಎಂಬುವರಿಬ್ಬರು ತಮ್ಮಲ್ಲಿ ಪುತ್ರ ಸಂತಾನಾರ್ಥವಾಗಿ ಯಮನನ್ನು ವಾಯುವನ್ನು ಇಂದ್ರನನ್ನು ಅಶ್ವಿನಿ ದೇವತೆಗಳನ್ನು ಸಂತಾನಾರ್ಥವಾಗಿ ಅಂಗೀಕರಿಸಿದರು ಪರಾಯಣೆಯಾಗಿದ್ದ ಕುಂತಿಯು ದೂರ್ವಾಸನಿಂದ ತನಗೆ ಉಪದೇಶಿಸಲ್ಪಟ್ಟಿದ್ದ ಮಂತ್ರಗಳಿಂದ ಯಮನನ್ನು ವಾಯುವನ್ನು ಇಂದ್ರನನ್ನು ಆಹ್ವಾನ ಮಾಡಿದಳು ಮಾತ್ರಿ ದೇವಿಯು ತನಗೆ ಕುಂತಿಯು ಉಪದೇಶಿಸಿದ ಒಂದು ಮಂತ್ರದಿಂದ ಅಶ್ವಿನಿ ದೇವತೆಗಳನ್ನು ಕರೆದಳು ಆ ಮಂತ್ರ ಬಲದಿಂದ ಅವರಿಬ್ಬರ ಗರ್ಭಗಳಲ್ಲಿಯೂ ಮಕ್ಕಳು ಜನಿಸಿದರು ಕುಂತಿ ಮಾತ್ರಿಯರಿಬ್ಬರು ಆ ಮಕ್ಕಳನ್ನು ಮಹರ್ಷಿಗಳ ಪುಣ್ಯಾಶ್ರಮಗಳಲ್ಲಿಯೂ ತಪೋವನಗಳಲ್ಲಿಯೂ ಪೋಷಿಸುತ್ತಾ ಬಂದುದರಿಂದ ಆ ಮಕ್ಕಳು ಋಷಿಕುಮಾರರಂತೆ ಬೆಳೆಯುತ್ತಾ ಬಂದರು ಪಾಂಡವರು ಹುಟ್ಟಿದ ಮೇಲೆ ಪಾಂಡುರಾಜನು ಒಮ್ಮೆ ತನ್ನ ಕಿರಿಯ ಕೆಂಡತಿಯಾದ ಮಾದರಿಯೊಡನೆ ಸಂಗಮಿಸಿ ಹಿಂದೆ ಜಿಂಕೆಯ ರೂಪದಲ್ಲಿದ್ದ ಋಷಿಯು ತನಗೆ ಕೊಟ್ಟಿದ್ದ ಶಾಪದಿಂದ ಮೃತಿ ಹೊಂದಿದನು ಇವನು ಹೀಗೆ ಮೃತಿ ಹೊಂದಿದಾಗ ತನ್ನ ಪತ್ನಿಯರೊಡನೆಯೂ ಶಿಶುಗಳೊಡನೆಯೂ ಪವಿತ್ರವಾದ ಶತಶೃಂಗವೆಂಬ ಪರ್ವತದಲ್ಲಿ ತಪೋ ನಿರತನಾಗಿ ವಾಸ ಮಾಡುತ್ತಿದ್ದನು ಪಾಂಡುರಾಜನು ಮೃತನಾದ ಮೇಲೆ ಶಿಶುಗಳಾಗಿದ್ದ ಪಾಂಡವರನ್ನು ಅಲ್ಲಿದ್ದ ಋಷಿಗಳೇ ಕಾಪಾಡುತ್ತಿದ್ದರು ಬಹಳ ರೂಪವಂತರಾಗಿಯೂ ಜಡೆಗಳನ್ನು ಧರಿಸಿ ಬ್ರಹ್ಮಚಾರಿಗಳಾಗಿಯೂ ಇದ್ದ ಆ ಶಿಶುಗಳನ್ನು ಅಲ್ಲಿದ್ದ ಋಷಿಗಳು ಪುತ್ರ ಮಿತ್ರರೊಡನೆ ಧೃತರಾಷ್ಟ್ರನು ಕುಳಿತಿದ್ದ ಸಭಾಸ್ಥಾನಕ್ಕೆ ಕರೆತಂದು ಎಲೈ ಇವರು ಪಾಂಡುರಾಜನ ಮಕ್ಕಳು ನಿಮಗೆ ಪುತ್ರರು ಓಡಹುಟ್ಟಿದವರು ಶಿಷ್ಯರು ಮಿತ್ರರು ಆಗಿರುವರು ಆದುದರಿಂದ ಇವರನ್ನು ನಿಮ್ಮ ವಶಕ್ಕೆ ಒಪ್ಪಿಸಿರುವೆವು ಎಂದು ಹೇಳಿ ಅವರ ವಶದಲ್ಲಿ ಬಿಟ್ಟು ಹಿಂತಿರುಗಿ ಹೊರಟು ಹೋದರು ಹೀಗೆ ಋಷಿಗಳು ಪಾಂಡುವಿನ ಮಕ್ಕಳೆಂದು ಹೇಳಿ ಬಿಟ್ಟು ಹೋದ ಆ ಮಕ್ಕಳನ್ನು ಕಂಡು ಅಲ್ಲಿದ್ದ ಕೌರವರು ನಾನಾ ವರ್ಣದವರು ಪುಟ್ಟನ ಸಂತೋಷದಿಂದ ಕೋಲಾಹಲಗಳನ್ನು ಮಾಡಿದರು ಆಗ ಸಭೆಯಲ್ಲಿ ಇವರು ಪಾಂಡುವಿನ ಮಕ್ಕಳ ಹಾಗಿಲ್ಲವೆಂದು ಕೆಲವರು ಪಾಂಡುರಾಜನ ಮಕ್ಕಳೇ ಇವರು ಎಂದು ಮತ್ತೆ ಕೆಲವರು ಆಗಲೇ ಪಾಂಡುವು ಶಾಪದಿಂದ ಮೃತನಾದನು ಅವನಿಗೆ ಮಕ್ಕಳಾದುದು ಹೇಗೆ ಎಂದು ಬೇರೆ ಕೆಲವರು ಹೇಗಾದರೂ ನಮಗೆ ಇದೊಂದು ಶುಭ ವೃತ್ತಾಂತವೇ ಭಾಗ್ಯವಶದಿಂದ ನಾವು ಪಾಂಡುರಾಜನ ಸಂತಾನವನ್ನು ಕಣ್ಣಾರೆ ನೋಡುವಂತಾಯಿತು ಎಂದು ಕೆಲವರು ಮಾತಾಡಿಕೊಳ್ಳುತ್ತಿದ್ದರು ಈ ಮಕ್ಕಳಿಗೆ ಸ್ವಾಗತವನ್ನು ಹೇಳಿರಿ ಎಂಬ ಮಾತೆ ಆ ಸಭೆಯಲ್ಲಿ ವಿಶೇಷವಾಗಿ ಕೇಳಿಸುತ್ತಿತ್ತು ಈ ಕೋಲಾಹಲವು ತಗ್ಗಿದ ಮೇಲೆ ಕಣ್ಮರೆಯಾಗಿದ್ದ ಭೂತಗಳಿಂದ ಇವರು ಪಾಂಡುವಿನ ಮಕ್ಕಳೇ ನಿಜವು ಎಂಬ ಅಶರೀರವಾಣಿಯೊಂದು ಹೊರಟು ದಿಕ್ಕುಗಳೆಲ್ಲವೂ ಮೊಳಗುವಂತೆ ಕೇಳಿಸಿತು ಇದಲ್ಲದೆ ಆ ರಾಜಕುಮಾರರನ್ನು ಒಳಕ್ಕೆ ಕರೆತರುವಾಗಲೇ ಆಕಾಶದಿಂದ ಪುಷ್ಪವೃಷ್ಟಿ ಸುರಿಯಿತು ಸುಗಂಧ ವಾಯುವು ಬೀಸಿತು ಶಂಖ ದುಂದು ಧ್ವನಿಗಳು ಕೇಳಿಸಿದವು ಇದು ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುವಂತಾಯಿತು ಆಗ ಪುರಜನರು ಆ ಮಕ್ಕಳಲ್ಲಿ ತಮಗುಂಟಾದ ಪ್ರೇಮದಿಂದ ಮಾಡುತ್ತಿದ್ದ ಕೋಲಾಹಲ ಧ್ವನಿಗಳು ಬಹಳ ಪ್ರಬಲವಾಗಿ ಆ ರಾಜಕುಮಾರರ ಕೀರ್ತಿಯನ್ನು ಸಾರುವಂತೆ ಆಕಾಶವನ್ನೆಲ್ಲಾ ವ್ಯಾಪಿಸಿದವು ಆ ಮಕ್ಕಳೆಲ್ಲರೂ ಧೃತರಾಷ್ಟ್ರನ ಪೋಷಣೆಯಲ್ಲಿರುತ್ತ ಸಕಲ ವೇದಗಳನ್ನು ಶಾಸ್ತ್ರಗಳನ್ನು ಅಭ್ಯಸಿಸಿ ಎಲ್ಲರ ಗೌರವಕ್ಕೂ ಪಾತ್ರರಾಗಿ ಎಂಥವರಿಗೂ ಭಯಪಡದ ವೀರ್ಯೋತ್ಸಾಹದಿಂದ ಅಲ್ಲಿಯೇ ವಾಸ ಮಾಡುತ್ತಿದ್ದರು ಅವರಲ್ಲಿ ಧರ್ಮರಾಜನ ನಿಷ್ಕಲ್ಮಶವಾದ ಹೃದಯವು ಭೀಮನ ಧೈರ್ಯವು ಅರ್ಜುನನ ವೀರ್ಯವು ನಕುಲ ಸಹದೇವರ ವಿನಯವು ದೇವಿಯ ಗುರು ಶುಶ್ರೂಷೆಯು ಅಲ್ಲಿನ ಸಮಸ್ತ ಪ್ರಜೆಗಳಿಗೂ ಸಂತೋಷವನ್ನು ಉಂಟು ಮಾಡಿದವು ಆ ಪಂಚ ಪಾಂಡವರ ಶೌರ್ಯಾದಿ ಗುಣಗಳನ್ನು ಲೋಕವೆಲ್ಲ ಕೊಂಡಾಡುತ್ತಿದ್ದಿತು ಆಮೇಲೆ ಸ್ವಲ್ಪ ಕಾಲದೊಳಗಾಗಿ ದ್ರೌಪದಿಯ ಸ್ವಯಂವರಕ್ಕಾಗಿ ಅನೇಕ ರಾಜರು ನೆರೆದಿದ್ದಾಗ ಅಲ್ಲಿ ಅರ್ಜುನನು ಬೇರೆ ಯಾವ ರಾಜರಿಗೂ ಸಾಧ್ಯವಲ್ಲದ ಧನುರ್ವಿತ್ಯ ಚಾತುರ್ಯವನ್ನು ತೋರಿಸಿ ಆ ಕನ್ಯೆಯನ್ನು ಪಡೆದನು ಅದು ಮೊದಲು ಆತನು ಈ ಜಗತ್ತಿನಲ್ಲಿರುವ ಧನುರ್ಧಾರಿಗಳೊಳಗೆಲ್ಲ ತಾನೇ ಅಗ್ರಗಣ್ಯನೆಂಬ ಖ್ಯಾತಿಯನ್ನು ಹೊಂದಿದನು ಆತನು ಯುದ್ಧ ಕಾಲಗಳಲ್ಲಿ ತನ್ನ ಪ್ರತಾಪದಿಂದ ಸೂರ್ಯನಂತೆ ದುರ್ನಿರೀಕ್ಷನಾಗಿದ್ದನು ಮತ್ತು ತನ್ನಣ್ಣನಾದ ಯುಧಿಷ್ಠಿರನು ರಾಜಸೂಯೆಯಾಗು ರಾಜಸೂಯವನ್ನು ಆರಂಭಿಸಿದಾಗ ಅನೇಕ ರಾಜರನ್ನು ಜಯಿಸಿ ಅವರಿಂದ ವಿಶೇಷವಾದ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿದನು ಆಗ ಧರ್ಮರಾಜನು ಶ್ರೀಕೃಷ್ಣನ ಮಂತ್ರ ಬಲದಿಂದಲೂ ಭೀಮಾರ್ಜುನರ ಅಸಮಾನ ಪರಾಕ್ರಮದಿಂದಲೂ ಜರಾಸಂಧನನ್ನು ಕೊಲ್ಲಿಸಿ ಬಲಗರ್ವಿತನಾದ ಶಿಶುಪಾಲನನ್ನು ಧ್ವಂಸ ಮಾಡಿಸಿ ಸಮೃದ್ಧವಾದ ಅನ್ನದಾನಗಳಿಂದಲೂ ಭೂರಿ ದಕ್ಷಿಣಗಳಿಂದಲೂ ಮಹಾವೈಭವದೊಡನೆ ಆ ಯಾಗವನ್ನು ಪೂರ್ತಿಗೊಳಿಸಿದನು ಧರ್ಮರಾಜನ ಆ ರಾಜಸೂಯ ಮಹಾಯಜ್ಞವು ನಡೆಯುವಾಗ ಅಲ್ಲಿನ ಬೊಕ್ಕಸದ ಮತ್ತು ಉಗ್ರಾಣದ ಅಧಿಕಾರವು ದುರ್ಯೋಧನನಿಂದ ವಹಿಸಲ್ಪಟ್ಟಿತು ಆಗ ನಾನಾ ದೇಶಗಳಿಂದ ಮಣಿಗಳು ರತ್ನಗಳು ಬೆಳ್ಳಿ ಬಂಗಾರಗಳು ಗೋವುಗಳು ಆನೆಗಳು ಕುದುರೆಗಳು ಚಿತ್ರವಿಚಿತ್ರವಾದ ವಸ್ತ್ರಗಳು ದುಪ್ಪಗಳು ಕಂಬಳಿಗಳು ಉತ್ತಮವಾದ ಕೃಷ್ಣಾಜಿನಗಳು ಹುಲ್ಲೆಯ ಚರ್ಮದ ಆಸ್ತರಣಗಳು ಅಪರಿಮಿತವಾಗಿ ಧರ್ಮರಾಜನ ಬೊಕ್ಕಸಕ್ಕೆ ಬಂದು ಬೀಳುತ್ತಿದ್ದವು ಪಾಂಡವರ ಈ ಐಶ್ವರ್ಯ ಸಮೃದ್ಧಿಯನ್ನು ನೋಡಿ ದುರ್ಯೋಧನನ ಮನಸ್ಸಿನಲ್ಲಿ ಮಹತ್ತಾದ ಅಸೂಯೆ ಹುಟ್ಟಿ ಅದರ ಮೇಲೆ ಪಾಂಡವರಲ್ಲಿ ದ್ವೇಷವು ಅಂಕುರಿಸುತ್ತಾ ಬಂದಿತು ಇದಲ್ಲದೆ ಮಯನು ದೇವಸಭೆಯಂತೆ ಮಹಾದ್ಭುತವಾದ ಒಂದು ಸಭೆಯನ್ನು ಆ ಯಜ್ಞ ಕಾಲದಲ್ಲಿ ಪಾಂಡವರಿಗೆ ನಿರ್ಮಿಸಿಕೊಟ್ಟನು ಅದರ ವೈಭವವನ್ನು ನೋಡಿ ದುರ್ಯೋಧನನಿಗೆ ಮತ್ತಷ್ಟು ಸಂಕಟ ಉಂಟಾಯಿತು ಮಯನ ಶಿಲ್ಪ ಶಿಲ್ಪ ಚಾತುರ್ಯದಿಂದ ಆ ಸಭಾಮಂಟಪವು ಎಲ್ಲರನ್ನೂ ಭ್ರಮೆಗೊಳಿಸುವಂತಿದ್ದಿತು ಒಮ್ಮೆ ದುರ್ಯೋಧನನು ಆ ಸಭಾಮಂಟಪದಲ್ಲಿ ಹೋಗುತ್ತಾ ನೀರೆಂದು ನೆಲ ನೆಲವೆಂದೂ ತಿಳಿಯದೆ ಭ್ರಮಿಸಿ ಬಿಾಗಿ ಕಾಲು ಜಾರಿ ತಡಬಡಿಸುತ್ತಿರಲು ಆಗ ಭೀಮನು ಶ್ರೀಕೃಷ್ಣನಿಗೆ ಇದಿರಾಗಿ ಅವನನ್ನು ನೋಡಿ ಈ ದುರ್ಯೋಧನನು ಕೇವಲ ಅನಾಗರೀಕನೆಂಬ ಭಾವವು ತೋರುವಂತೆ ಪಕಪಕನೆ ನುಕ್ಕು ಬಿಟ್ಟನು ಆಗ ದುರ್ಯೋಧನನಿಗೆ ಈ ಅವಮಾನದಿಂದ ಪಾಂಡವರ ಮೇಲಿದ್ದ ಕೋಪವು ಮಿತಿ ಮೀರಿತು ದುರ್ಯೋಧನನು ನಾನಾ ವಿಧ ಭೋಗಗಳನ್ನು ಉತ್ತಮ ಪದಾರ್ಥಗಳನ್ನು ಅನುಭವಿಸುತ್ತಲಿದ್ದರು ದಿನ ದಿನಕ್ಕೆ ಅವನ ಮುಖವು ಬಂಧುಖದಿಂದ ಬಣ್ಣಗೆಟ್ಟಿತು ಅವನಿಗೆ ಇಷ್ಟರಾದ ಕೆಲವರು ಈ ವಿಷಯಗಳನ್ನು ಧೃತರಾಷ್ಟ್ರನಿಗೆ ತಿಳಿಸಿದರು ಧೃತರಾಷ್ಟ್ರನಿಗಾದರೂ ತನ್ನ ಮಕ್ಕಳೆಂದರೆ ಬಹಳ ಪ್ರೀತಿ ಅದರಲ್ಲಿಯೂ ದುರ್ಯೋಧನನ ಮಾತಿಗೆ ಮೀರುವವನಲ್ಲ ಇಷ್ಟರಲ್ಲಿಯೇ ದುರ್ಯೋಧನಾದಿಗಳು ಹೇ ದುರ್ಯೋಧನಾದಿಗಳೆಲ್ಲರೂ ಪಾಂಡವರನ್ನು ಹೇಗಾದರೂ ಕೆಡಿಸಬೇಕೆಂಬ ದುರುದ್ದೇಶದಿಂದ ಅವರೊಡನೆ ಜೂಜಾಡಿ ಸೋಲಿಸಬೇಕೆಂದು ಯೋಚಿಸಿ ಧೃತರಾಷ್ಟ್ರನಿಗೆ ಆ ವಿಷಯವನ್ನು ತಿಳಿಸಲು ಧೃತರಾಷ್ಟ್ರನು ಅದು ಪಾಪ ಕಾರ್ಯವೆಂದು ತಿಳಿದಿದ್ದರು ಮಕ್ಕಳ ಮೇಲಿನ ಪ್ರೇಮದಿಂದ ಆ ಕಾರ್ಯಕ್ಕಾಗಿ ಅನುಮತಿಸಿಬಿಟ್ಟನು ಇದಲ್ಲದೆ ತನ್ನ ಮಕ್ಕಳು ಪಾಂಡವರೊಡನೆ ಜಗಳ ಮಾಡುತ್ತಿರುವಾಗಲೂ ಆ ಈ ಜಗಳವನ್ನು ತೀರಿಸುವುದಕ್ಕೆ ಯತ್ನಿಸದೆ ಅನುಮೋದಿಸುತ್ತಿದ್ದನು ವಿದುರನು ಭೀಷ್ಮನು ದ್ರೋಣನು ಕೃಪಾಚಾರ್ಯನು ಇದೇ ವಿಚಾರವಾಗಿ ಆಗಾಗ ಅವನಿಗೆ ಹಿತವನ್ನು ಹೇಳುತ್ತಿದ್ದರು ಅವರ ಮಾತನ್ನು ಲಕ್ಷ್ಯದಲ್ಲಿಡದೆ ತನ್ನ ಮಕ್ಕಳ ದುರಾಗತಗಳನ್ನು ತಡೆಯದೆ ಉದಾಸೀನಾಗಿರುವುದನ್ನು ನೋಡಿ ಶ್ರೀಕೃಷ್ಣನಿಗೆ ಮಹತ್ವದ ಕೋಪ ಉಂಟಾಯಿತು ಆತನಿಗೆ ಧೃತರಾಷ್ಟ್ರಾದಿಗಳಲ್ಲಿ ಮೊದಲಿದ್ದ ಪ್ರೀತಿಯು ಸಂಪೂರ್ಣವಾಗಿ ಬಿಟ್ಟು ಹೋಯಿತು ಧೃತರಾಷ್ಟ್ರನು ಹೀಗೆ ತನ್ನ ಮಕ್ಕಳ ದುರ್ನಡತೆಗಳೊಂದನ್ನು ತಡೆಯದೆ ಚೂಚೂ ಮೊದಲಾದ ಅವರ ಅಗತ್ಯಗಳನ್ನು ಉಪ ಉಪೇಕ್ಷಿಸುತ್ತಿದ್ದುದರಿಂದ ಕೌರವ ಪಾಂಡವರಿಬ್ಬರಿಗೂ ಮೇಲೆ ಮೇಲೆ ವೈರವು ಹೆಚ್ಚಿ ಘೋರ ಯುದ್ಧಕ್ಕೆ ಆರಂಭವಾಯಿತು ಈ ಯುದ್ಧದಲ್ಲಿ ಅನೇಕ ಕ್ಷತ್ರಿಯ ಸಮೂಹವು ಹೊಡೆದಾಡಿ ಸತ್ತಿತು ಪಾಂಡವರು ಜಯಶೀಲರಾದರು ಹೀಗೆ ಪಾಂಡವರಿಗೆ ಉಂಟಾದ ಜಯವನ್ನು ನೋಡಿ ಧೃತರಾಷ್ಟ್ರನಿಗೂ ಮನಸ್ಸಿನಲ್ಲಿ ಬಹಳ ಖೇದ ಉಂಟಾಯಿತು ತನ್ನ ಮಗನಾದ ದುರ್ಯೋಧನ ಮತ್ತು ಅವನ ಸ್ನೇಹಿತನಾದ ಕರ್ಣ ಶಕುನಿಗಳ ದುರ್ಬೋಧನೆಗಳ ಫಲವನ್ನೆಲ್ಲ ಮನಸ್ಸಿನಲ್ಲಿ ಬಹಳ ಹೊತ್ತು ಚಿಂತಿಸಿ ಸಂಜಯನನ್ನು ಕುರಿತು ಹೀಗೆಂದು ಹೇಳುವನು ಸಂಜಯ ನನ್ನ ಮಾತನ್ನು ಸಾವಧಾನದಿಂದ ಕೇಳು ಆದರೆ ಅದಕ್ಕಾಗಿ ನೀನು ಕೋಪಿಸಬಾರದು ನೀನು ಅನೇಕ ವಿಷಯಗಳನ್ನು ಕೇಳಿ ಬಲ್ಲವನು ಮಹಾ ಬುದ್ಧಿವಂತನು ವಿದ್ವಾಂಸರೆಲ್ಲರೂ ನಿನ್ನ ನಡತೆಯನ್ನು ಆಧರಿಸುವರು ಪ್ರಕೃತದಲ್ಲಿ ನಿನಗೆ ತಿಳಿಯದ ಸಂಗತಿಯೇನು ಇಲ್ಲದಿದ್ದರು ನಾನು ನಿನ್ನೊಡನೆ ಕೆಲವು ವಿಷಯಗಳನ್ನು ಹೇಳುವೆನು ನಿಜವಾಗಿಯೂ ನನಗೆ ಯುದ್ಧದಲ್ಲಿ ಮನಸ್ಸಿಲ್ಲ ನಮ್ಮ ಭರತ ಕುಲಕ್ಕೆ ಹಾನಿಯುಂಟಾಗುವುದು ನನಗೆ ಪ್ರಿಯವಲ್ಲ ಪಾಂಡುವಿನ ಮಕ್ಕಳೆಂದು ನನಗೆ ಭೇದ ಬುದ್ಧಿಯೂ ಇಲ್ಲ ನನ್ನ ಮಕ್ಕಳಾದರೂ ಕೇವಲ ಕೋಪ ಸ್ವಭಾವವುಳ್ಳವರು ಮುದುಕನಾದ ನನ್ನ ಮಾತನ್ನು ಸ್ವಲ್ಪ ಮಾತ್ರವೂ ಲಕ್ಷ್ಯ ಮಾಡುವವರಲ್ಲ ನಾನಾದರೂ ಕಣ್ಣಿಲ್ಲದ ಕುರುಡನು ಮುದಿತನದಿಂದ ನನ್ನ ಬುದ್ಧಿಯು ನನ್ನ ಮನಸ್ಸು ಸ್ಥಿರವಿಲ್ಲದೆ ಕಳವಳಿಸುತ್ತಿರುವುದು ಮಕ್ಕಳ ಮೇಲಿನ ಪ್ರೇಮದಿಂದ ಅವರು ಮಾಡುವ ಅಕೃತ್ಯಗಳನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರಬೇಕಾಗಿ ಬಂದಿತು ಆ ದುರ್ಯೋಧನನಾದರೂ ಸ್ವಲ್ಪ ತಿಳುವಳಿಕೆ ಇಲ್ಲದವನು ಅವನಲ್ಲಿ ನನಗಿರುವ ಮೋಹಕ್ಕಾಗಿ ಅವನ ಮೂಢತನಕ್ಕೆ ತಕ್ಕಂತೆ ನಾನು ಮೂಢನಾಗಿಯೇ ನಡೆಸಬೇಕಾಯ್ ನಡೆಯಬೇಕಾಯಿತು ಹಿಂದೆ ಮಹಾ ತೇಜಸ್ವಿಯಾದ ಧರ್ಮರಾಜನ ರಾಜಸೂಯ ಜಾಗದಲ್ಲಿ ಆತನ ಐಶ್ವರ್ಯ ಸಮೃದ್ಧಿಯನ್ನು ಸಭಾ ಮಂಟಪದಲ್ಲಿ ಭೀಮನು ಪರಿಹಾಸ್ಯ ಮಾಡಿದುದನ್ನು ನೋಡಿ ಸಹಿಸಲಾರದೆ ನನ್ನ ಮಗನು ಪಾಂಡವರ ಮೇಲೆ ಬದ್ಧ ದ್ವೇಷ ದ್ವೇಷವಿಟ್ಟನು ಆದರೇನು ಆ ಪಾಂಡವರನ್ನು ಯುದ್ಧದಲ್ಲಿ ಜಯಿಸಬೇಕೆಂದರೆ ಅವನಿಂದೇನು ಸಾಗಲಿಲ್ಲ ಅವನು ಕ್ಷತ್ರಿಯನಾಗಿದ್ದರೂ ಪಾಂಡವರಂತೆ ಸ್ವಪ್ರಯತ್ನದಿಂದ ಐಶ್ವರ್ಯವನ್ನು ಸಂಪಾದಿಸಲು ಅವನಿಗೆ ಶಕ್ತಿ ಇಲ್ಲ ಹೀಗಿರುವಾಗ ಅವನೇನು ಮಾಡಬಲ್ಲನು ಅವ ಯಾವುದೋ ಒಂದು ವಿಧದಿಂದ ಪಾಂಡವರ ಮೇಲೆ ತನ್ನ ಹಗೆಯನ್ನು ತೀರಿಸಿಕೊಳ್ಳಬೇಕೆಂದು ತನ್ನ ಮೈದುನನಾದ ಶಕುನಿಯ ದುರ್ಬೋಧನೆಯ ಮೇಲೆ ಪಾಂಡವರೊಡನೆ ಕಪಟ ದ್ಯೂತವನ್ನಾಡುವುದಕ್ಕೆ ಎತ್ತುಗಡೆಯನ್ನು ಮಾಡಿದನು ಓ ಸಂಜಯ ಈ ವಿಷಯದಲ್ಲಿ ನನಗೆ ತೋರಿದ ಸಂಗತಿಯನ್ನೆಲ್ಲ ಯಥಾವತ್ತಾಗಿ ತಿಳಿಸುವೆನು ಕೇಳು ಈಗ ನನ್ನ ಬುದ್ಧಿಗೆ ತೋರಿದ ಮಟ್ಟಿಗೆ ನಾನು ಹೇಳುವ ವಿಷಯಗಳನ್ನೆಲ್ಲ ಲಾಲಿಸು ಅದರ ಮೇಲೆ ನಿನ್ನ ಆಲೋಚನೆಯನ್ನು ತಿಳಿಸು ಕಣ್ಣಿಲ್ಲದ ಕುರುಡನಾಗಿದ್ದರು ಈಗ ನಾನು ಹೇಳತಕ್ಕ ಮಾತುಗಳನ್ನು ಕೇಳಿದರೆ ನಾನು ಪ್ರಜ್ಞೆ ಎಂಬ ಕಣ್ಣಿನಿಂದಲೇ ಎಲ್ಲವನ್ನೂ ತಿಳಿಯಬಲ್ಲನೆಂದು ನಿನಗೆ ಗೊತ್ತಾಗುವುದು ಓ ಸೂತ ಅರ್ಜುನನು ಧ್ರುವದ ಸಭೆಯಲ್ಲಿ ಬಿಲ್ಲಿಗೆ ನಾಣೇರಿಸಿ ಬೇರೆ ಯಾರಿಗೂ ಉಂಟಾಗುವ ಹಾಗೆ ದ್ರೌಪದಿಯನ್ನು ಪಡೆದನೆಂದು ನನ್ನ ಕಿವಿಗೆ ಯಾವಾಗ ಬಿದ್ದಿತು ಆಗಲೇ ನನಗೆ ನನ್ನ ಮಕ್ಕಳು ಜಯಿಸುವರೆಂಬ ಆಸೆಯು ಬಿಟ್ಟು ಹೋಯಿತು ಅದರ ಮೇಲೆ ಅದೇ ಅರ್ಜುನನು ದ್ವಾರಕೆಯಲ್ಲಿ ಕೃಷ್ಣನ ತಂಗಿಯಾದ ಸುಭದ್ರೆಯನ್ನು ಬಲಾತ್ಕಾರದಿಂದ ವಿವಾಹ ಮಾಡಿಕೊಂಡುದನ್ನು ಅರ್ಜುನನ ಆ ಅಕೃತ್ಯವನ್ನು ನೋಡಿಯು ಕೃಷ್ಣ ಬಲರಾಮರಿಬ್ಬರು ಅದಕ್ಕಾಗಿ ಕೋಪಿಸದೆ ಪಾಂಡವರ ಮೇಲೆ ಪ್ರೀತಿಯನ್ನೇ ತೋರಿಸುತ್ತಾ ಅವರೊಡನೆ ಇಂದ್ರಪ್ರಸ್ಥಕ್ಕೆ ಹೋದರೆಂಬುದನ್ನು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ದೇವರಾಜನಾದ ಇಂದ್ರನು ಕಾಂಡವ ವನವನ್ನು ದಗಿಸುತ್ತಿದ್ದ ಅಗ್ನಿಯನ್ನು ಶಮನ ಮಾಡುವುದಕ್ಕಾಗಿ ದೊಡ್ಡ ಮಳೆಯನ್ನು ಕರೆದಾಗ ಅರ್ಜುನನು ತನ್ನ ದಿವ್ಯ ಬಾಣಗಳಿಂದ ಆ ಮಳೆಯನ್ನು ತಡೆದು ಅಗ್ನಿಗೆ ತೃಪ್ತಿಯನ್ನುಂಟು ಮಾಡಿದನೆಂದು ನಾನು ಯಾವಾಗ ಕೇಳಿದೆನು ಆಗಲೇ ನಾವು ಗೆಲ್ಲುವೆವೆಂಬ ಆಸೆಯನ್ನು ಬಿಟ್ಟು ಬಿಟ್ಟೆನು ಪಂಚಪಾಂಡವರು ಕುಂತಿಯು ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಹೋದರೆಂದು ಅವರ ಕಾರ್ಯಗಳಿಗೆ ವಿದುರನು ಸಹಾಯಕನಾಗಿದ್ದನೆಂದು ಯಾವಾಗ ನನ್ನ ಕಿವಿಗೆ ಬಿದ್ದಿತು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ದ್ರೌಪದಿಯ ಸ್ವಯಂವರವಾದ ಮೇಲೆ ಮಹಾಶೂರರಾದ ಪಾಂಚಾಲರು ಪಾಂಡವರು ಬಹಳ ಅನುಕೂಲ ಭಾವದಿಂದ ಸೇರಿರುವರು ಎಂಬುದನ್ನು ಯಾವಾಗ ಕೇಳಿದೆನು ಆಗಲೇ ಜಯದಾಸೆಯು ಬಿಟ್ಟು ಹೋಯಿತು ಮಗದೇಶ್ವರನಾಗಿಯೂ ಮಹಾ ತೇಜಸ್ವಿಯಾಗಿಯೂ ಇದ್ದ ಜರಾಸಂಧನನ್ನು ಭೀಮನು ತನ್ನ ಬರೀ ತೋಳುಗಳಿಂದಲೇ ವಧಿಸಿದನೆಂಬ ಸುದ್ದಿಯು ನನ್ನ ಕಿವಿಗೆ ಯಾವಾಗ ಬಿದ್ದಿತು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಪಾಂಡವರು ದಿಗ್ವಿಜಯದಲ್ಲಿ ಅನೇಕ ಕ್ಷತ್ರಿಯರನ್ನು ವಶ ಮಾಡಿಕೊಂಡು ಮಹಾ ವೈಭವದಿಂದ ರಾಜಸೂಯ ಯಜ್ಞವನ್ನು ನಡೆಸಿದರೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ರಜಸ್ವಲೆಯಾಗಿ ಒಂದೇ ಬಟ್ಟೆಯನ್ನುಟ್ಟಿದ್ದ ದ್ರೌಪದಿಯನ್ನು ಸಭಾಸ್ಥಾನಕ್ಕೆ ಎಳೆತರುವಂತೆ ನನ್ನ ಮಗನು ಆಜ್ಞಾಪಿಸಲು ಆಕೆಯು ಸನಾಥೆಯಾಗಿದ್ದರೂ ಅನಾಥೆಯಂತೆ ಗೋಳಿಡುತ್ತ ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ನೀರನ್ನು ಸುರಿಸುತ್ತಿರುವಾಗಲೂ ಆಕೆಯನ್ನು ಬಲಾತ್ಕಾರದಿಂದ ಎಳೆದು ತರಿಸಿದರೆಂದು ನಾನು ಯಾವಾಗ ಕೇಳಿದೆನು ಆಗಲೇ ನನಗೆ ನಮ್ಮ ಜಯದಾಸೆ ಬಿಟ್ಟು ಹೋಯಿತು ಪರಮ ನೀಚನಾದ ದುಶ್ಯಾಸುರನು ಬುದ್ಧಿಯಿಲ್ಲದೆ ಆ ಸಭಾ ಮಧ್ಯದಲ್ಲಿ ದ್ರೌಪದಿಯ ನಡು ಬಟ್ಟೆಯನ್ನು ಎಳೆದೆಳೆದು ರಾಶಿ ಹಾಕುತ್ತಿದ್ದಾಗಲೂ ಆ ವಸ್ತ್ರದ ಕೊನೆಯೇ ಕಾಣಿಸದೆ ಹೋಯಿತೆಂಬ ಆಶ್ಚರ್ಯ ವೃತ್ತಾಂತವು ನನ್ನ ಕಿವಿಗೆ ಯಾವಾಗ ಬಿದ್ದಿತು ಆಗಲೇ ನನಗೆ ನಾವು ಜಯಿಸುವವೆಂಬ ಆಶೋತ್ತರವು ಬಿಟ್ಟು ಹೋಯಿತು ಧರ್ಮರಾಜನು ಶಕುನಿಯ ಕಪಟದಿಂದ ರಾಜ್ಯವನ್ನು ಕಳೆದುಕೊಂಡು ದೇಶಭ್ರಷ್ಟನಾಗಿ ಹೋದಾಗ ಅಸಮಾನ ಪರಾಕ್ರಮವುಳ್ಳ ಅವನ ತಮ್ಮಂದಿರೆಲ್ಲರೂ ಆಗಲೂ ಆತನನ್ನು ಬಿಡದೆ ಅವನನ್ನು ಹಿಂಬಾಲಿಸಿ ಹೋದರೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಭೀಮಾರ್ಜುನಾದಿಗಳು ತಮ್ಮ ಅಣ್ಣನಾದ ಧರ್ಮರಾಜನಲ್ಲಿರುವ ಪ್ರೀತಿಯಿಂದ ಅವನನ್ನು ಹಿಂಬಾಲಿಸಿ ಕಾಡಿಗೆ ಹೊರಟಾಗ ಭಜ ಕಾಲನ ಅಂದರೆ ತೋಳು ತಟ್ಟುವುದು ಮುಂತಾದ ನಾನಾ ಚೇಷ್ಟೆಗಳನ್ನು ಮಾಡಿ ಹೋದರೆಂದು ನಾನು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಧರ್ಮರಾಜನು ವನದಲ್ಲಿದ್ದಾಗ ಸ್ನಾತಕರಾಗಿಯೂ ಬ್ರಹ್ಮಚಾರಿಗಳಾಗಿಯೂ ಸನ್ಯಾಸಿಗಳಾಗಿಯೂ ಇದ್ದ ಮಹಾತ್ಮರಾದ ಅನೇಕ ಮಂದಿ ಬ್ರಾಹ್ಮಣರು ಅವನನ್ನು ಬಿಡದೆ ಹಿಂಬಾಲಿಸುತ್ತಿದ್ದರೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ನಮ್ಮ ಜಯದಾಸೆಯು ಬಿಟ್ಟು ಹೋಯಿತು ರುದ್ರನು ಬೇಡನ ವೇಷದಿಂದ ಬಂದು ತನ್ನೊಡನೆ ಯುದ್ಧಕ್ಕೆ ನಿಂತಾಗ ಅರ್ಜುನನು ಆ ಯುದ್ಧದಲ್ಲಿ ತನ್ನ ಪರಾಕ್ರಮದಿಂದ ಅವನನ್ನು ಸಂತೋಷಪಡಿಸಿ ಅವನಿಂದ ಅತ್ಯುತ್ತಮವಾದ ಪಾಶುಪತಾಸ್ತ್ರವನ್ನು ಪಡೆದನೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಪಾಂಡವರು ವನವಾಸದಲ್ಲಿದ್ದಾಗ ವೃದ್ಧನಾದ ಅನೇಕ ಮಹರ್ಷಿಗಳು ಅವರ ಬಳಿಗೆ ಬಂದು ತಮ್ಮ ಶಿಷ್ಯ ಗಣದೊಡನೆ ಅವರಿಗೆ ಬೇಕಾದ ಉಪಚಾರಗಳನ್ನು ನಡೆಸುತ್ತಿದ್ದರೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಅರ್ಜುನನು ದೇವಲೋಕಕ್ಕೆ ಹೋಗಿ ಅಲ್ಲಿ ದೇವೇಂದ್ರನಿಂದ ಅನೇಕ ದಿವ್ಯಾಸ್ತ್ರ ಮಂತ್ರಗಳನ್ನು ಉಪದೇಶ ಹೊಂದಿ ಬಂದಿರುವನೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಮತ್ತು ಬ್ರಹ್ಮನ ಬರಬಲದಿಂದ ಗರ್ವಿತರಾಗಿ ದೇವತೆಗಳಿಗೂ ದುರ್ಜಯರಾದ ಕಾಲಕೇಯರೆಂಬ ರಾಕ್ಷಸರನ್ನು ಅರ್ಜುನನು ಜಯಿಸಿ ಬಂದನೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಅದಲ್ಲದೆ ಇನ್ನೂ ಅನೇಕ ಯುದ್ಧಗಳಲ್ಲಿ ಅರ್ಜುನನು ದೇವತೆಗಳ ಸಹಾಯಕ್ಕಾಗಿ ದೇವಲೋಕಕ್ಕೆ ಹೋಗಿ ಅವರ ಕಾರ್ಯವನ್ನು ತೀರಿಸಿ ಬರುತ್ತಿದ್ದನೆಂದು ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಧರ್ಮರಾಜನು ತೀರ್ಥಯಾತ್ರೆಗೆ ಹೋದಾಗ ಅವನಿಗೆ ಲೋಮಶ ಮಹರ್ಷಿಯ ಸಮಾಗಮ ಉಂಟಾದುದನ್ನು ಬೃಹದಶ್ವನಿಂದ ಅವನಿಗೆ ಹೃದಯವೆಂಬ ದ್ಯೂತಶಾಸ್ತ್ರದ ತಿಳುವಳಿಕೆಯುಂಟಾದುದನ್ನು ಕೇಳಿದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಭೀಮನು ಇತರ ಪಾಂಡವರು ಮನುಷ್ಯರಿಗೆ ಹೋಗಲು ಸಾಧ್ಯವಾದ ಗಂಧಮಾಧನ ಪರ್ವತಕ್ಕೆ ಹೋಗಿ ಅಲ್ಲಿ ಕುಬೇರನನ್ನು ಸಂಧಿಸಿದರೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಯಾತ್ರೆಗೆ ಹೋಗಿದ್ದ ನನ್ನ ಮಗನನ್ನು ಗಂಧರ್ವರು ಜಯಿಸಿ ಹಿಂಗಟ್ಟು ಕಟ್ಟಿದಾಗ ಅರ್ಜುನನೇ ಬಂದು ಆ ಗಂಧರ್ವರನ್ನು ಜಯಿಸಿ ನನ್ನ ಮಗನನ್ನು ಬಿಡಿಸಿದನೆಂದು ನನ್ನ ಮಕ್ಕಳು ಆಗಲೂ ಕರ್ಣನ ದುರ್ಬೋಧನೆಯಲ್ಲಿ ಪ್ರವರ್ತಿಸುತ್ತಿದ್ದರೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಯಮಧರ್ಮರಾಜನು ಯಕ್ಷರೂಪದಿಂದ ಬಂದು ಧರ್ಮರಾಜನನ್ನು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಅವನು ಸಮಂಜಸವಾದ ಉತ್ತರವನ್ನು ಹೇಳಿದನೆಂದು ಯಾವಾಗ ಕೇಳಿದನು ಆಗಲೇ ಜಯದಾಸೆಯು ಬಿ ನನಗೆ ಬಿಟ್ಟು ಹೋಯಿತು ಪಾಂಡವರು ದ್ರೌಪದಿಯೊಡನೆ ವೇಷಾಂತರವನ್ನು ಧರಿಸಿ ವಿರಾಟ ನಗರದಲ್ಲಿದ್ದಾಗ ನನ್ನ ಮಕ್ಕಳು ಅವರನ್ನು ಕಂಡುಹಿಡಿಯಲಾರದೆ ಹೋದರೆಂದು ಯಾವಾಗ ಕೇಳಿದನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಆ ವಿರಾಟ್ ನಗರದಲ್ಲಿ ಭೀಮಸೇನನು ದ್ರೌಪದಿಯ ಮನಸ್ಥಿತಿಗಾಗಿ ಕೀಚಕ್ನನ್ನು ಅವನ ನೂರು ಮಂದಿ ತಮ್ಮಂದಿರನ್ನು ಯಾರಿಗೂ ತಿಳಿಯದಂತೆ ಕೊಂದುನೆಂಬ ವೃತ್ತಾಂತವನ್ನು ಯಾವಾಗ ಕೇಳಿದನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಅರ್ಜುನನು ವಿರಾಟ ರಾಜ್ಯದಲ್ಲಿದ್ದಾಗ ತಾನೊಬ್ಬನೇ ರಥಿಕನಾಗಿ ನಿಂತು ಅಲ್ಲಿ ಕೋಗ್ರಹಣಕ್ಕಾಗಿ ಹೋದ ನಮ್ಮ ಕಡೆಯವರೆಲ್ಲರನ್ನು ಜಯಿಸಿ ಓಡಿಸಿದನೆಂದು ಯಾವಾಗ ಕೇಳಿದನು ಆಗಲೇ ನನಗೆ ಜಯದಾಸೆಯು ಬಿಟ್ಟುಹೋಯಿತು ಬಿಟ್ಟು ಹೋಯಿತು ಮತ್ಸ್ಯರಾಜನಾದ ವಿರಾಟನು ತನ್ನ ಪ್ರಿಯ ಪುತ್ರಿಯಾದ ಉತ್ತರೆಯನ್ನು ಅರ್ಜುನನಿಗೆ ಕೊಡುವುದಾಗಿ ಹೇಳಿದ ಮೇಲೆ ಆ ಅರ್ಜುನನು ಆಕೆಯನ್ನು ತನ್ನ ಮಗನಾದ ಅಭಿಮನ್ಯುವಿಗೆ ವಿವಾಹ ಮಾಡಿದನೆಂದು ನಾನು ಕೇಳಿದಾಗಲೇ ನನಗೆ ಜಯದ ಮೇಲಿನ ಆಸೆಯು ಬಿಟ್ಟು ಹೋಯಿತು ದ್ಯೂತದಲ್ಲಿ ಸೋತು ರಾಜ್ಯ ಭ್ರಷ್ಟರಾಗಿ ರಾಜ್ಯ ಭ್ರಷ್ಟನಾಗಿ ಸ್ವಜನರನ್ನೆಲ್ಲ ಅಗಲಿ ಕಾಡಿನಲ್ಲಿ ನಿರ್ಧನನಾಗಿ ಅಲೆಯುತ್ತಿದ್ದಾಗಲೂ ಯುಧಿಷ್ಠಿರನಿಗೆ ಏಳು ಅಕ್ಷೋಹಿಣಿ ಸೇನೆಗಳು ಬೆಂಬಲವಾಗಿ ಬಂದುವೆಂದು ಕೇಳಿದಾಗಲೇ ನನಗೆ ನಮ್ಮ ಜಯದಲ್ಲಿ ಆಸೆಯು ಬಿಟ್ಟು ಹೋಯಿತು ಈ ಭೂಮಂಡಲವೆಲ್ಲವನ್ನೂ ಯಾವನು ಒಂದು ಹೆಜ್ಜೆಯಲ್ಲಿ ಅಳೆದುದಾಗಿ ಹೇಳುವರು ಅಂತಹ ಮಹಾತ್ಮನಾದ ಶ್ರೀಯ ಪತಿಯೇ ಸರ್ವವಿಧದಿಂದಲೂ ಆ ಪಾಂಡವರ ಕಾರ್ಯಗಳನ್ನು ತನ್ನದೆಂದೇ ಭಾವಿಸಿ ನಡೆಸುತ್ತಿರುವುದಾಗಿ ಯಾವಾಗ ನನ್ನ ಕಿವಿಗೆ ಬಿದ್ದಿತು ಆಗಲೇ ನಮ್ಮ ಜಯದಾಸೆಯು ತಪ್ಪಿ ಹೋಯಿತು ಆ ಕೃಷ್ಣಾರ್ಜುನರಿಬ್ಬರು ಸಾಕ್ಷಾತ್ ನರನಾರಾಯಣರೆಂದು ಅವರನ್ನು ನಾನು ತಾನು ಸಾಕ್ಷಾತ್ತಾಗಿ ಬ್ರಹ್ಮಲೋಕದಲ್ಲಿ ನೋಡಿ ಬಂದವನೆಂದು ನಾನು ನಾರದನ ಮುಖದಿಂದ ಯಾವಾಗ ಕೇಳಿದೆನು ಆಗಲೇ ನನಗೆ ನನ್ನ ಮಕ್ಕಳು ಅವರನ್ನು ಜಯಿಸುವರೆಂಬ ಆಸೆಯು ಬಿಟ್ಟು ಹೋಯಿತು ಶ್ರೀಕೃಷ್ಣನು ಲೋಕಹಿತಾರ್ಥವಾಗಿ ಕೌರವ ಪಾಂಡವರಿಬ್ಬರಿಗೂ ಸಂಧಿಯನ್ನು ಮಾಡಬೇಕೆಂದು ಉದ್ದೇಶಿಸಿ ಆ ಕಾರ್ಯಕ್ಕೆ ತಾನೇ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಬಂದಾಗಲು ನನ್ನ ಮಗನ ಮೂರ್ಖ ಸ್ವಭಾವದಿಂದ ಅವನ ಪ್ರಯತ್ನವು ಕೈಗೂಡಲಿಲ್ಲವೆಂದು ನಾನು ಯಾವಾಗ ಕೇಳಿದೆನು ಆಗಲೇ ನನಗೆ ನಮ್ಮ ಜಯದಾಸೆಯು ಬಿಟ್ಟು ಹೋಯಿತು ಕೃಷ್ಣನು ಸಂಧಿಗಾಗಿ ಬಂದಾಗ ಕರ್ಣ ದುರ್ಯೋಧನರಿಬ್ಬರು ಅವನನ್ನು ಕಟ್ಟಬೇಕೆಂದು ಪ್ರಯತ್ನಿಸಿದುದು ಆಗ ಕೃಷ್ಣನು ವಿಶ್ವರೂಪವನ್ನು ತೋರಿಸಿದುದು ಯಾವಾಗ ನನ್ನ ಕಿವಿಗೆ ಬಿದ್ದಿತು ಆಗಲೇ ನನಗೆ ನಮ್ಮ ಜಯದಾಸೆಯು ಬಿಟ್ಟು ಹೋಯಿತು ವಾಸುದೇವನು ಅಲ್ಲಿಂದ ಪ್ರಯಾಣ ಮಾಡಿ ಹೊರಟು ಬರುವಾಗ ಕುಂತಿ ದೇವಿಯೊಬ್ಬಳೇ ಏಕಾಂತವಾಗಿ ಬಂದು ಆ ಕೃಷ್ಣನ ರಥವನ್ನು ಅಡ್ಡಗಟ್ಟಿ ನಿಂತು ತನ್ನ ಮುಖ್ ದುಃಖಗಳನ್ನೆಲ್ಲ ಆತನಿಗೆ ತಿಳಿಸಿದಳೆಂದು ಆಗ ಕೃಷ್ಣನು ಅವಳನ್ನು ಸಮಾಧಾನಪಡಿಸಿ ಅಭಯ ಪ್ರದಾನ ಮಾಡಿದನೆಂದು ಯಾವಾಗ ನಾನು ಕೇಳಿದೆನು ಆಗಲೇ ನನಗೆ ನಮ್ಮ ಜಯದಾಸೆಯು ಬಿಟ್ಟು ಹೋಯಿತು ಶ್ರೀಕೃಷ್ಣನೇ ಪಾಂಡವರಿಗೆ ಮಂತ್ರಿಯಾಗಿರುವನೆಂದು ಶಂತನು ಪುತ್ರನಾದ ಭೀಷ್ಮನು ಭರದ್ವಾಜ ಪುತ್ರನಾದ ದ್ರೋಣನು ಆ ಪಾಂಡವರಿಗೆ ಶ್ರೇಯಕ್ಕಾಂಕ್ಷಿಗಳಾಗಿ ಆಶೀರ್ವದಿಸಿದರೆಂದು ನನ್ನ ಕಿವಿಗೆ ಬಿದ್ದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಸಂಜಯ ಕರ್ಣನು ಭೀಷ್ಮನ ಮೇಲೆ ಅಸೂಯೆಯನ್ನಿಟ್ಟು ನೀನು ಯುದ್ಧ ಮಾಡುವವರೆಗೆ ನಾನು ಶಸ್ತ್ರವನ್ನು ಹಿಡಿದು ಬರುವವನಲ್ಲವೆಂದು ಹೇಳಿ ನನ್ನ ಸೇನೆಗಳನ್ನು ಹಿಂತಿರುಗಿಸಿದುದಾಗಿ ಯಾವಾಗ ಕೇಳಿದೆನು ಆಗಲೇ ನಾನು ನಮ್ಮ ಜಯದಾಸೆಯನ್ನು ಬಿಟ್ಟು ಬಿಟ್ಟೆನು ಮಹಾ ಮಹಿಮೆಯುಳ್ಳ ಶ್ರೀಕೃಷ್ಣನು ಪ್ರಸಿದ್ಧನಾದ ಅರ್ಜುನನು ಅವನ ಗಾಂಧೀವಧನಸ್ಸು ಧನಸ್ಸು ಭವಿಸಿ ನಮಗೆ ವಿರುದ್ಧವಾಗಿ ನಿಂತಿರುವುದನ್ನು ಕೇಳಿದಾಗಲೇ ನಾನು ನಮಗೆ ಜಯವುಂಟಾಗುವುದೆಂಬ ಆಸೆಯನ್ನು ತೊರೆದು ಬಿಟ್ಟೆನು ಅರ್ಜುನನು ಯುದ್ಧ ಸನ್ನದ್ಧನಾಗಿ ರಥದಲ್ಲಿ ಕುಳಿತು ಬಂದ ಮೇಲೆಯೂ ಮೋಹ ಕಳಂಕದಿಂದ ತನ್ನ ಜ್ಞಾತಿಗಳ ಮೇಲೆ ಶಸ್ತ್ರವನ್ನೆತ್ತಲಾರದೆ ರಥದಲ್ಲಿ ಸುಮ್ಮನೆ ಕುಳಿತು ಬಿಟ್ಟಾಗ ಕೃಷ್ಣನು ಅವನ ಮೋಹವನ್ನು ನೀಗಿಸುವುದಕ್ಕಾಗಿ ತನ್ನ ಶರೀರದಲ್ಲಿಯೇ ಸಮಸ್ತ ವಿಶ್ವಗಳನ್ನು ತೋರಿಸಿದುದಾಗಿ ಯಾವಾಗ ಕೇಳಿದೆನು ಆಗಲೇ ನಾನು ಜಯದಾಸೆಯನ್ನು ಬಿಟ್ಟು ಬಿಟ್ಟೆನು ಭೀಷ್ಮನು ಯುದ್ಧರಂಗದಲ್ಲಿ ತನ್ನ ಪರಾಕ್ರಮದಿಂದ ಅನೇಕ ರಥಿಕರನ್ನು ಕೊಂದರು ಪಾಂಡವರಲ್ಲಿ ಪ್ರಸಿದ್ಧನಾದವನೊಬ್ಬನಾದರೂ ಅವನಿಂದ ಹತನಾಗಲಿಲ್ಲವೆಂಬುದನ್ನು ಕೇಳಿದಾಗಲೇ ನನಗೆ ಜಯದಾಸೆಯು ತಪ್ಪಿ ಹೋಯಿತು ಧರ್ಮ ಪಕ್ಷಪಾತಿಯಾದ ಭೀಷ್ಮನು ಪಾಂಡವರಲ್ಲಿರುವ ಪ್ರೇಮದಿಂದ ತನ್ನ ಮರಣಕ್ಕೆ ತಾನೇ ದಾರಿಯನ್ನು ಹೇಳಿಕೊಟ್ಟು ಅವರಿಗೆ ಉತ್ಸಾಹವನ್ನು ಹುಟ್ಟಿಸಿದನೆಂಬ ಮಾತನ್ನು ಕೇಳಿದಾಗಲೇ ನನಗೆ ಜಯದಾಸೆಯು ತಪ್ಪಿ ಹೋಯಿತು ಅರ್ಜುನನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಶೂರಾಗ್ರೇಸರನಾದ ಆ ಭೀಷ್ಮನನ್ನು ವಧಿಸಿದುದಾಗಿ ಕೇಳಿದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ವೃದ್ಧನಾಗಿಯೂ ವೀರನಾಗಿಯೂ ಇದ್ದ ಆ ಭೀಷ್ಮನು ಸೋಮಕರಲ್ಲಿ ಸ್ವಲ್ಪ ಮಂದಿ ಮಾತ್ರವೇ ಉಳಿಯುವಂತೆ ಅವರೆಲ್ಲರನ್ನು ಕೊಂದು ಬೇರೆ ಯಾವ ಪ್ರಸಿದ್ಧ ವೀರರನ್ನು ಕೊಲ್ಲದೆ ಅರ್ಜುನನ ಬಾಣಗಳಿಂದ ಪ್ರಹರಿಸಲ್ಪಟ್ಟು ಶರತಲ್ಪದಲ್ಲಿ ಮಲಗಿದನೆಂದು ಕೇಳಿದಾಗಲೇ ನನಗೆ ಜಯದಾಸೆಯೂ ಹೋಯಿತು ಆ ಭೀಷ್ಮನು ಶರತಲ್ಪದಲ್ಲಿ ಮಲಗಿದ್ದಾಗ ದಾಹಶಾಂತಿಗಾಗಿ ತನಗೆ ನೀರು ಬೇಕೆಂದು ಕೇಳಲು ಆತನು ಮಲಗಿದ್ದ ಕಡೆಯಲ್ಲಿಯೇ ಅರ್ಜುನನು ತನ್ನ ಬಾಣಗಳಿಂದ ಭೂಮಿಯನ್ನು ಭೇದಿಸಿ ನೀರನ್ನು ತರಿಸಿ ಆತನಿಗೆ ದಾಹಶಾಂತಿಯನ್ನು ಉಂಟು ಮಾಡಿದನೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಶುಕ್ರನು ಸೂರ್ಯನು ಪಾಂಡವರ ಜಯಕ್ಕಾಗಿ ಅನುಕೂಲ ಗತಿಯಿಂದ ಸೇರಿದ್ದುದನ್ನು ನಮ್ಮನ್ನು ಕಂಡಾಗಲೆಲ್ಲ ದುಷ್ಟ ಮೃಗಗಳು ಭಯಂಕರವಾಗಿ ಕೂಗುತ್ತಿದ್ದುದನ್ನು ನಾನು ಕೇಳಿದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಕೋಣನು ಯುದ್ಧದಲ್ಲಿ ಲೋಕಾದ್ಭುತ ವೀರ್ಯವುಳ್ಳವನಾಗಿದ್ದರು ಅಸ್ತ್ರವಿದ್ಯೆಗಳಿಗೆಲ್ಲ ತಾನೇ ಆಚಾರ್ಯನಾಗಿದ್ದರು ಪಾಂಡವರನ್ನು ಜಯಿಸಲಾರದೆ ಹೋದನೆಂದು ಕೇಳಿದಾಗಲೇ ನಾನು ಜಯದಾಸೆಯನ್ನು ಬಿಟ್ಟು ಬಿಟ್ಟೆನು ದ್ರೋಣ ಯುದ್ಧದಲ್ಲಿ ನಮ್ಮ ಪಕ್ಷಕ್ಕೆ ಸೇರಿದ ಮಹಾರಥರಾದ ಸಂಶಪ್ತಕರು ಅರ್ಜುನನನ್ನು ಕೊಂದೇ ಬರಬೇಕೆಂಬ ದೃಢ ಪ್ರತಿಜ್ಞೆಯಿಂದ ಹೊರಟಿದ್ದಾಗಲು ಅವರೇ ಅರ್ಜುನನಿಂದ ಹತರಾದರೆಂದು ಯಾವಾಗ ಕೇಳಿದೆನು ಆಗಲೇ ನನ್ನ ಜಯದಾಸೆಯು ಬಿಟ್ಟು ಹೋಯಿತು ದ್ರೋಣನು ಎಂಥವರಿಗೂ ದುರ್ಬೇದ್ಯವಾದ ಪದ್ಮವ್ಯೂಹವನ್ನು ಮಾಡಿ ತಾನೇ ಶಸ್ತ್ರಧಾರಿಯಾಗಿ ಅದನ್ನು ಕಾಯುತ್ತಿದ್ದಾಗಲು ಸುಭದ್ರ ಪುತ್ರನಾದ ಅಭಿಮನ್ಯುವೆಂಬ ಬಾಲಕನು ತಾನೊಬ್ಬನೇ ಅದನ್ನು ಭೇದಿಸಿಕೊಂಡು ಹೋದನೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ತಪ್ಪಿ ಬಿಟ್ಟು ಹೋಯಿತು ನಮ್ಮವರೆಲ್ಲರೂ ಮಹಾರಥರೆನಿಸಿಕೊಂಡಿದ್ದರೂ ಅರ್ಜುನನ ಮೇಲೆ ಪರಾಕ್ರಮವನ್ನು ತೋರಿಸಲಾರದೆ ಬಾಲನಾದ ಅಭಿಮನ್ಯುವನ್ನು ಸುತ್ತಿ ಮುತ್ತಿ ಎಲ್ಲರೂ ಒಂದಾಗಿ ಸೇರಿ ಅವನನ್ನು ಕೊಂದರೆಂದು ಇಷ್ಟು ಮಾತ್ರಕ್ಕೆ ನಮ್ಮವರೆಲ್ಲರೂ ಸಂತೋಷದಿಂದ ಕೋಲಾಹಲವನ್ನು ಮಾಡುತ್ತಿದ್ದರೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಅಭಿಮನ್ಯು ವಧಕ್ಕಾಗಿ ಮೂಢರಾದ ನಮ್ಮ ಮಕ್ಕಳೆಲ್ಲರೂ ಸಂತೋಷ ಕೋಲಾಹಲಗಳನ್ನು ಮಾಡುತ್ತಿರುವಾಗ ಸಿಂಧು ರಾಜನಾದ ಜಯದ್ರಥನ ಮೇಲೆ ಕೋಪದಿಂದ ಅರ್ಜುನನು ಮಾಡಿದ ಪ್ರತಿಜ್ಞೆಯನ್ನು ಕೇಳಿದಾಗಲೇ ನನಗೆ ಜಯದಾಸೆಯು ತಪ್ಪಿಹೋಯಿತು ಅರ್ಜುನನು ಸೈಂಧವನನ್ನು ಕೊಲ್ಲುವುದಕ್ಕಾಗಿ ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಶತ್ರು ರಾಜರೆಲ್ಲರೂ ಸುತ್ತಿ ಮುತ್ತಿ ಅವನನ್ನು ಕಾಯುತ್ತಿದ್ದರೂ ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ಸಾಧಿಸಿದನೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ತಪ್ಪಿಹೋಯಿತು ಸಂಜಯ ಅರ್ಜುನನ ರಥಾಶ್ವಗಳು ಬಹಳವಾಗಿ ಆಯಾಸ ಪಟ್ಟಿರುವುದನ್ನು ನೋಡಿ ಶ್ರೀಕೃಷ್ಣನು ಆ ಕುದುರೆಗಳನ್ನು ಬಿಚ್ಚಿ ತಾನೇ ಅವುಗಳಿಗೆ ನೀರನ್ನು ಕುಡಿಸಿ ತಿರುಗಿ ಅವುಗಳನ್ನು ತಂದು ರಥಕ್ಕೆ ಕಟ್ಟಿ ಯುದ್ಧಕ್ಕೆ ಹೋದನೆಂದು ಕೇಳಿದಾಗಲೇ ನನಗೆ ಜಯದ ಮೇಲನ ಆಸೆಯು ಹೋಯಿತು ಅರ್ಜುನನ ರಥಾಶ್ವಗಳು ಬಹಳವಾಗಿ ಬಳಲಿ ರಥವನ್ನೆಳೆಯಲಾರದೆ ನಿಂತು ಹೋದಾಗ ಅದೇ ಸಮಯವೆಂದು ನಮ್ಮವರೆಲ್ಲರೂ ಅರ್ಜುನನ ಮೇಲೆ ಬೀಳಲು ಆಗಲೂ ಅವನು ರಥದಲ್ಲಿ ಕುಳಿತಂತೆಯೇ ಅವರೆಲ್ಲರನ್ನು ಸಮೀಪಕ್ಕೆ ಹೊದ್ದಿಸದೆ ನಿವಾರಿಸಿದನೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ತಪ್ಪಿಹೋಯಿತು ಗಜ ಸೈನ್ಯದ ಪ್ರಾಬಲ್ಯದಿಂದ ದ್ರೋಣನ ಸೈನ್ಯವು ಎಂಥವರಿಗೂ ದುಸ್ಸಾಧ್ಯವಾಗಿದ್ದರೂ ಸಾತ್ಯಕೆಯು ಆ ಸೈನ್ಯವನ್ನು ದಾಟಿ ಅವರಲ್ಲಿ ಕೃಷ್ಣಾರ್ಜುನರಿದ್ದ ಸ್ಥಳವನ್ನು ಕಂಡುಹಿಡಿದು ಅವರೊಡನೆ ಸೇರಿಕೊಂಡನೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ವೀರನಾದ ಭೀಮಸೇನನು ಕರ್ಣನ ಕೈಗೆ ಸಿಕ್ಕಿಬಿದ್ದಿದ್ದಾಗಲೂ ಕರ್ಣನು ಅವನನ್ನು ಕೊಲ್ಲದೆ ತನ್ನ ಬೆಲ್ಲಿನ ತುದಿಯಿಂದ ಅವನನ್ನು ಕೊಡೆದು ಮಾತಿನಿಂದ ಮಾತ್ರ ಹೀಯಾಳಿಸಿ ಬಿಟ್ಟು ಬಿಟ್ಟನೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ದ್ರೋಣ ಕೃತವರ್ಮ ಕೃಪಾ ಕರ್ಣ ಅಶ್ವತ್ಥಾಮ ಶಲ್ಯರೆಂಬ ಇಷ್ಟು ಮಂದಿ ಮಹಾರಥರಿದ್ದು ಅರ್ಜುನನು ಸೈಂಧವನನ್ನು ಕೊಂದಾಗ ಅವನನ್ನು ಸುಮ್ಮನೆ ನೋಡುತ್ತಿದ್ದರೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ದೇವೇಂದ್ರನು ಕರ್ಣನಿಗೆ ಕೊಟ್ಟ ದಿವ್ಯ ಶಕ್ತಿಯನ್ನು ಆತನು ಅರ್ಜುನನ ಮೇಲೆ ಪ್ರಯೋಗಿಸಬೇಕೆಂದು ಇಟ್ಟಿದ್ದಾಗ ಶ್ರೀಕೃಷ್ಣನು ಅದನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸುವಂತೆ ತಂತ್ರ ಮಾಡಿದನೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಕರ್ಣ ಘಟೋತ್ಕಚರಿಬ್ಬರು ಹೋರಾ ಹೋರಾಡುತ್ತಿರುವಾಗ ಕರ್ಣನು ಅರ್ಜುನನ ಮೇಲೆ ಪ್ರಯೋಗಿಸಬೇಕೆಂದು ಇಟ್ಟಿದ್ದ ಆ ಶಕ್ತಿಯನ್ನು ಘಟೋತ್ಕಚನ ಮೇಲೆ ಬಿಟ್ಟು ವ್ಯರ್ಥ ಮಾಡಿಸಿದನೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ದ್ರೋಣಾಚಾರ್ಯನು ಪುತ್ರ ಶೋಕದಿಂದ ತಾನೊಬ್ಬನೇ ರಥದಲ್ಲಿ ಪ್ರಾಯೋಪವಿಷ್ಟನಾಗಿ ಕುಳಿತಿದ್ದಾಗ ದೃಪ್ನನು ಧರ್ಮವನ್ನು ಮೀರಿ ಆತನನ್ನು ಕೊಂದನೆಂಬ ವಾರ್ತೆಯನ್ನು ಕೇಳಿದಾಗಲೇ ನನಗೆ ಜಯದಾಸೆಯು ತಪ್ಪಿ ಹೋಯಿತು ಪುತ್ರನಾದ ನಕುಲನು ಮಹಾವೀರನಾದ ಅಶ್ವತ್ಥಾಮನಿಗೆ ಇದಿರಾಗಿ ಸೈನ್ಯದ ನಡುವೆ ಅವನಿಗೆ ಸಮಾನವಾದ ಮಂಡಲ ಗತಿಯಿಂದ ತಿರುಗುತ್ತಿದ್ದನೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಕ್ರೋಣನು ಹತನಾದ ಮೇಲೆ ಅವನ ಮಗನಾದ ಅಶ್ವತ್ಥಾಮನು ಮಹಾಕೋಪದಿಂದ ನಾರಾಯಣಾಸ್ತ್ರವನ್ನು ಕೈತಪ್ಪಿ ಪ್ರಯೋಗಿಸಿಯು ಪಾಂಡವರನ್ನು ಅದರಿಂದ ನಿಗ್ರಹಿಸಲಾರದೆ ಹೋದನೆಂದು ಕೇಳಿದಾಗಲೇ ನನಗೆ ನಮ್ಮವರು ಜಯಿಸುವರೆಂಬ ಆಸೆಯು ಬಿಟ್ಟು ಹೋಯಿತು ಭೀಮಸೇನನು ಯುದ್ಧದಲ್ಲಿ ದುಶಾಸನ ರಕ್ತವನ್ನು ಹೀರಿದನೆಂದು ಆಗ ನನ್ನ ಮಕ್ಕಳಲ್ಲಿ ಯಾವನೊಬ್ಬನು ಅದನ್ನು ನಿವಾರಿಸಲಾರದೆ ಹೋದನೆಂದು ಯಾವಾಗ ನಾನು ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ದೇವ ಸಮಾನರಾದ ಆ ಪಾಂಡವ ಸಹೋದರರೊಡನೆ ಯುದ್ಧ ಮಾಡುವಾಗ ಕರ್ಣನು ಮಹಾಶೂರನಾಗಿ ಎಂತವರಿಗೂ ದುರ್ಚಿಗೆ ನೆನೆಸಿಕೊಂಡಿದ್ದರು ಅರ್ಜುನನಿಂದ ಹತನಾದನೆಂದು ನಾನು ಕೇಳಿದಾಗಲೇ ನನಗೆ ನಮ್ಮವರ ಜಯದಾಸೆಯು ಬಿಟ್ಟು ಹೋಯಿತು ಧರ್ಮರಾಜನು ಶೂರನಾದ ಅಶ್ವತ್ಥಾಮನನ್ನು ಶತ್ರು ದುರ್ಗಮನಾದ ಕೃತವರ್ಮನನ್ನು ಯುದ್ಧದಲ್ಲಿ ಜಯಿಸಿಬಿಟ್ಟನೆಂದು ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಯಾವಾಗಲೂ ಯುದ್ಧದಲ್ಲಿ ಕೃಷ್ಣನೊಡನೆ ಸ್ಪರ್ಧಿಸುತ್ತಿದ್ದ ಶಲ್ಯ ರಾಜನನ್ನು ಧರ್ಮರಾಜನು ವಧಿಸಿಬಿಟ್ಟನೆಂದು ಕೇಳಿದಾಗಲೇ ನನಗೆ ನಮ್ಮ ಜಯದಾಸೆಯು ಬಿಟ್ಟು ಹೋಯಿತು ಕೌರವ ಪಾಂಡವರಲ್ಲಿ ಕಲಹಕ್ಕೂ ಕಪಟ ದ್ಯೂತಕ್ಕೂ ಮೂಲ ಕಾರಣನಾದ ಮತ್ತು ಮಾಯಾ ಬಲವುಳ್ಳ ಪಾಪಿಯಾದ ಶಕುನಿಯನ್ನು ಸಹದೇವನು ಯುದ್ಧದಲ್ಲಿ ಕೊಂದುದಾಗಿ ಯಾವಾಗ ನನ್ನ ಕಿವಿಗೆ ಬಿತ್ತಿತು ಆಗಲೇ ನನಗೆ ನಮ್ಮ ಜಯದಲ್ಲಿ ಆಸೆಯು ಬಿಟ್ಟು ಹೋಯಿತು ಮಹಾಶೂರನಾದ ನನ್ನ ಮಗನು ವಿರಥನಾಗಿ ಶಕ್ತಿಗೊಂದಿ ಬಹಳವಾಗಿ ಬಳಲಿ ಮುಂದೆ ಯುದ್ಧ ಮಾಡಲಾರದೆ ಏಕಾಕಿಯಾಗಿ ಹೊರಟು ತನ್ನ ಜಲಸ್ತಂಭನ ವಿದ್ಯೆಯಿಂದ ಒಂದು ಮಡುವಿನಲ್ಲಿ ಮುಳುಗಿದುದಾಗಿ ಯಾವಾಗ ಕೇಳಿದೆನು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಪಾಂಡವರೆಲ್ಲರೂ ಶ್ರೀಕೃಷ್ಣನೊಡನೆ ಆ ಮಡುವಿಗೆ ಹೋಗಿ ಅದರ ತೀರದಲ್ಲಿ ನಿಂತು ಸ್ವಲ್ಪ ಮಾತ್ರವೂ ನಿಂದ ವಾಕ್ಯವನ್ನು ಸಹಿಸಲಾರದ ನನ್ನ ಮಗನನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರೆಂದು ನಾನು ಕೇಳಿದಾಗಲೇ ನನಗೆ ನಮ್ಮ ಜಯದಾಸೆಯು ತಪ್ಪಿಹೋಯಿತು ಭೀಮ ದುರ್ಯೋಧನರಿಗೆ ಗದಾ ಯುದ್ಧವು ಆರಂಭವಾಗಿ ನನ್ನ ಮಗನು ಅದರಲ್ಲಿ ಚಿತ್ರಗಳಾದ ಮಂಡಲ ಗತಿಗಳಿಂದ ತಿರುಗುತ್ತಿರುವಾಗ ಶ್ರೀಕೃಷ್ಣನು ತೋರಿಸಿದ ತಂತ್ರಗಳಿಂದ ಭೀಮನು ಅಧರ್ಮ ರೀತಿಯಲ್ಲಿ ನನ್ನ ಮಗನನ್ನು ಹೊಡೆದನೆಂದು ಯಾವಾಗ ಕೇಳಿದೆನು ಆಗ ನನಗೆ ಜಯದಾಸೆಯು ಪೂರ್ಣವಾಗಿ ಬಿಟ್ಟು ಹೋಗಿತು ಪಾಂಚಾಲರು ದ್ರೌಪದಿಯ ಮಕ್ಕಳಾದ ಉಪಪಾಂಡವರು ಶಿಬಿರದಲ್ಲಿ ಮಲಗಿರುವಾಗ ಅಶ್ವತ್ಥಾಮ ಮೊದಲಾದವರು ಅವರನ್ನು ಕೊಂದು ಸಖ್ಯವು ಘೋರವೂ ಆದ ಅಕೃತ್ಯವನ್ನು ನಡೆಸಿದರೆಂದು ಕೇಳಿದಾಗಲೇ ನನಗೆ ನಮ್ಮ ಜಯದ ಮೇಲನ ಆಸೆಯು ಬಿಟ್ಟು ಹೋಯಿತು ಆಮೇಲೆ ಭೀಮಸೇನನು ಕೋಪದಿಂದ ಬೆನ್ನಟ್ಟಿ ಬರುವಾಗ ಅಶ್ವತ್ಥಾಮನು ಐಶೀಕವೆಂಬ ಮಹಾಸ್ತ್ರವನ್ನು ಪ್ರಯೋಗಿಸಿ ಪುತ್ರೆಯ ಗರ್ಭವನ್ನು ಒದಗಿಸುವುದಕ್ಕೆ ಪ್ರಯತ್ನಿಸಿದರು ಅದು ದಗ್ಧವಾಗಲಿಲ್ಲವೆಂಬಂದು ದಗ್ಧವಾಗಲಿಲ್ಲವೆಂದು ಕೇಳಿದಾಗಲಿ ನನಗೆ ನಮ್ಮ ಜಯದಾಸೆಯು ಬಿಟ್ಟು ಹೋಯಿತು ಆಮೇಲೆ ಅರ್ಜುನನು ಅಶ್ವತ್ಥಾಮನು ಪ್ರಯೋಗಿಸಿದ್ದ ಬ್ರಹ್ಮಶುರೋಸ್ತ್ರವನ್ನು ಅಡಗಿಸುವುದಕ್ಕಾಗಿ ಶುಭವಾಗಲಿ ಎಂದು ಹೇಳಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವುದು ಅಶ್ವತ್ಥಾಮನು ಅದಕ್ಕೆ ಭಯಪಟ್ಟು ಪಲಾಯನ ಮಾಡುತ್ತಾ ತನ್ನ ತಲೆಯಲ್ಲಿದ್ದ ಮಣಿಯನ್ನು ಕೊಟ್ಟುದು ನನ್ನ ಕಿವಿಗೆ ಯಾವಾಗ ಬಿದ್ದಿತು ಆಗಲೇ ನನಗೆ ಜಯದಾಸೆಯು ಬಿಟ್ಟು ಹೋಯಿತು ಅಶ್ವತ್ಥಾಮನ ಮಹಾಸ್ತ್ರದಿಂದ ಉತ್ರೆಯ ಗರ್ಭವು ದಗ್ಧವಾಗುವ ಸಂದರ್ಭದಲ್ಲಿ ಕೃಷ್ಣನು ಅದನ್ನು ಬದುಕಿಸುವುದಾಗಿ ಪ್ರತಿಜ್ಞೆ ಮಾಡಿದನೆಂದು ಕೇಳಿದಾಗಲೇ ನನಗೆ ಜಯದಾಸೆಯು ತಪ್ಪಿಹೋಯಿತು ಸಂಜಯ ವ್ಯಾಸಮುನಿಯು ಶ್ರೀಕೃಷ್ಣನು ಇವರಿಬ್ಬರು ಅಶ್ವತ್ಥಾಮನ ಕ್ರೂರ ಕಾರ್ಯಕ್ಕಾಗಿ ಅವನನ್ನು ಶಪಿಸಿದರೆಂದು ಕೇಳಿದೆನು ಇವೆಲ್ಲವನ್ನು ನಾನು ತಿಳಿದಿದ್ದರು ಬುದ್ಧಿ ಇಲ್ಲದೆ ನನ್ನ ಪುತ್ರರನ್ನು ಪೌತ್ರರನ್ನು ಕಳೆದುಕೊಂಡು ಅದಕ್ಕಾಗಿ ಈಗ ಪರಿತಪಿಸುತ್ತಿರುವೆನು ಹಕಟ ನನ್ನ ಪತ್ನಿಯಾದ ಗಾಂಧಾರಿಯು ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಿತೃಕುಲ ದೇವರನ್ನು ಸಹೋದರರನ್ನು ಕಳೆದುಕೊಂಡು ದುಃಖಿಸುತ್ತಿರುವಳು ಇತರ ಸ್ತ್ರೀಯರೆಲ್ಲ ವಿಧವೆಯರಾಗಿ ದುಃಖಿಸುತ್ತಿರುವರು ಇವರ ಸ್ಥಿತಿಯನ್ನು ಕಂಡು ನಾನು ಹೇಗೆ ಸಹಿಸಬಲ್ಲೆನು ಪಾಂಡವರು ಅತಿ ದುಷ್ಕರವಾದ ಕಾರ್ಯಗಳನ್ನು ಮಾಡಿ ಜಯ ಹೊಂದಿದರು ನಿಷ್ಕಂಟಕವಾದ ರಾಜ್ಯವನ್ನು ಅನುಭವಿಸುವ ಭಾಗ್ಯವು ಅವರಿಗೆ ಲಭಿಸಿತು ಆಹಾ ಏನು ಕಷ್ಟವಿದು ಲೋಕ ಭಯಂಕರವಾದ ಆ ಮಹಾಯುದ್ಧದಲ್ಲಿ ಈಗ ಹತ್ತು ಮಂದಿ ಮಾತ್ರವೇ ಉಳಿದಿರುವರೆಂದು ಕೇಳಿದನು ಆ ಹತ್ತು ಮಂದಿಯಲ್ಲಿ ಮೂವರು ಮಾತ್ರ ನಮ್ಮ ಕಡೆಯವರು ಉಳಿದ ಏಳು ಮಂದಿಯು ಪಾಂಡವರ ಪಕ್ಷದವರು ಎರಡು ಕಡಿಮೆಯಾಗಿ ಇಪ್ಪತ್ತು ಎಂದರೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯಗಳು ಹತವಾದುವಲ್ಲ ಕೋಸೂತ ನನ್ನ ಸುತ್ತಲೂ ಕತ್ತಲೆ ಕವಿದಂತಿದೆ ಮೋಹವು ನನ್ನನ್ನು ಆವರಿಸುವಂತಿದೆ ನನ್ನ ಮನಸ್ಸಿಗೆ ತಿಳಿವೆ ಇಲ್ಲದ ಬುದ್ಧಿಯು ತಡಬಡಿಸುತ್ತಿದೆ ಎಂದನು ಹೀಗೆ ಧೃತರಾಷ್ಟ್ರನು ಮಹತ್ತಾದ ವ್ಯಸನದಿಂದ ವಿಲಪಿಸುತ್ತ ಹಾಗೆಯೇ ಮೂರ್ಛೆ ಹೊಂದಿದನು ಸಂಜಯನು ಅವನಿಗೆ ಶೈತ್ಯೋಪಚಾರಗಳನ್ನು ಮಾಡಿ ಸಮಾಧಾನ ಮಾಡಿಪಡಿಸಿದ ಮೇಲೆ ಧೃತರಾಷ್ಟ್ರನು ಚೇತರಿಸಿಕೊಂಡು ತಿರುಗಿ ಅವನನ್ನು ಕುರಿತು ಸಂಜಯ ಇಂತಹ ಸ್ಥಿತಿಯಲ್ಲಿ ನಾನು ಈ ಪ್ರಾಣಗಳನ್ನಿಟ್ಟುಕೊಂಡು ಬದುಕಿರಬಹುದೇ ಇನ್ನು ಮೇಲೆ ನಾನು ಬದುಕಿದ್ದು ಪ್ರಯೋಜನವೇನು ಪ್ರಾಣ ಪ್ರಯೋಜನವೇನು ಕಾಣಲಿಲ್ಲ ಎಂದು ಹೇಳಿ ದೈನ್ಯದಿಂದ ವಿರಪಿಸುತ್ತ ಆಗಾಗ ಹಾವಿನಂತೆ ನಿಟ್ಟುಸಿರನ್ನು ಬಿಟ್ಟು ಬುತ್ತಿ ಭ್ರಮೆಯಿಂದ ಕಳವಳಿಸುತ್ತಿದ್ದನು ಆಗ ಸಂಜೆಯನು ಓ ರಾಜ ಉತ್ತಮ ರಾಜವಂಶಗಳಲ್ಲಿ ಜನಿಸಿ ಬಹಳ ಗುಣಾಢ್ಯರಾಗಿ ಬಲದಿಂದಲೂ ಉತ್ಸಾಹದಿಂದಲೂ ಕಾರ್ಯಸಾಧನೆಯನ್ನು ಮಾಡುತ್ತಿದ್ದ ಅನೇಕ ರಾಜರ ಚರಿತ್ರೆಗಳನ್ನು ಶ್ರೀಮಂತನಾದ ವ್ಯಾಸಮುನಿಯು ನಾರದನು ಆಗಾಗ ಹೇಳಿದುದನ್ನು ನೀನು ಕೇಳಿಬಲ್ಲೆ ಆ ಪೂರ್ವ ರಾಜರಾದರೂ ಸಾಮಾನ್ಯರಲ್ಲ ದಿವ್ಯಾಸ್ತ್ರಗಳನ್ನು ತಿಳಿದವರು ದೇವೇಂದ್ರನಿಗೆ ಸಮಾನವಾದ ತೇಜಸ್ಸುಳ್ಳವರು ಧರ್ಮದಿಂದಲೇ ಶತ್ರುಗಳನ್ನು ಜಯಿಸಿ ಅನೇಕ ರಾಜ್ಯಗಳನ್ನು ಸಾಧಿಸಿ ಉಚಿತ ದಕ್ಷಿಣಗಳಿಂದ ಯಜ್ಞಗಳನ್ನು ಮಾಡಿ ವಿಸ್ತಾರವಾದ ಕೀರ್ತಿಯನ್ನು ಹರಡಿ ಕೊನೆಗೆ ಕಾಲಾಧೀನರಾಗಿರುವರು ಅವರಲ್ಲಿ ಕೆಲವರ ಹೆಸರನ್ನು ಈಗ ಜ್ಞಾಪಿಸುವ ಕೇಳು ಮಹಾರಥನಾದ ಶೈಬ್ಯನು ಸಂಜಯನು ಸುಹೋತ್ರನು ರಂತಿದೇವನು ಕಾಕ್ಷಿವಂತನು ಹಾಗೆ ಹೀಗೆಯೇ ಪಾಕ್ಲೇಕ ದಮನ ಚೈತ್ಯ ಶರಿಯಾತಿ ಅಜಿತ ನಲ್ಯ ವಿಶ್ವಾಮಿತ್ರ ಅಂಬರೀಷ ಮರುತ್ರ ಮರುತ್ತ ಮನು ಇಕ್ಷಾಕು ಗಯಾ ಭರತ ರಘುರಾಮ ಶತಬಿಂದು ಭಗೀರಥ ಕೃತವೀರ್ಯ ಜನಮೇಜಯ ಯಯಾತಿ ಎಂಬಿವರೆಲ್ಲರೂ ಲೋಕಪ್ರಸಿದ್ಧರು ಯಯಾತಿ ಎಂಬುವನು ಬಹಳ ಪುಣ್ಯಶೀಲನು ದೇವತೆಗಳೇ ತಾವಾಗಿ ಬಂದು ಇವನ ಯಾಗವನ್ನು ನಡೆಸಿದರು ಇವನ ರಾಜ್ಯದಲ್ಲಿ ಕಾಡುಗಳು ಊರುಗಳು ಇವೆಲ್ಲ ಈಗಲೂ ಯೂಪಸ್ತಂಭದ ಚಿಹ್ನೆಗಳಿಂದ ಶೋಭಿಸುತ್ತಿವೆ ಮುನ್ನೊಮ್ಮೆ ದೇವರ್ಷಿಯಾದ ನಾರದನು ಪುತ್ರಶೋಕದಿಂದ ಮರುಗುತ್ತಿದ್ದ ಶೈತ್ಯನೆಂಬುವನಿಗೆ ಮೇಲೆ ಹೇಳಿದ ನಾಲ್ಕು ರಾಜರ ಚರಿತ್ರವನ್ನು ಸವಿಸ್ತಾರವಾಗಿ ತಿಳಿಸಿರುವನು ಈ ರಾಜರಿಗೆ ಮೊದಲು ಕೂಡ ಇವರಿಗಿಂತಲೂ ಬಲಾಢ್ಯರಾಗಿ ಮಹಾರಥ ನೆನೆಸಿಕೊಂಡು ಸರ್ವಗುಣ ಸಂಪನ್ನರಾಗಿದ್ದ ಅನೇಕ ರಾಜರು ರಾಜ್ಯವನ್ನು ಪಾಲಿಸಿ ಕಾಲಗತಿಯನ್ನು ಹೊಂದಿದರು ಅವರಲ್ಲಿಯೂ ಕೆಲವರ ಹೆಸರನ್ನು ತಿಳಿಸುವೆನು ಕೇಳು ಪುರು ಶುರು ಯದು ಶೂರ ವಿಶ್ವಗಶ್ವ ಮಣುಹ ಅಕುಸ್ತ ರಘು ವಿಜಯ ವೀತಿಹೋತ್ರ ಅಂಗ ಭವ ಶ್ವೇತ ಬೃಹತ್ ಗುರು ಕುಶೀನರ ಶತರಥ ಕಂಕ ದುಲಿದುಹ ಧ್ರುಮ ಗಂಬೋದ್ಭವ ವರ ವೇನ ಸಗರ ಸಂಕೃತಿ ನಿಮಿ ಅಜೇಯ ಪರಶು ಪುಂಡ್ರ ಶಂಭು ದೇವಾಪ್ರಥ ದೇವಾಹ್ವಯ ಸುಪ್ರತಿಮ ಸುಪ್ರತೀಕ ಬೃಹದ್ರಥ ವಿನೀತಾತ್ಮ ಸುಕೃತು ನೈಷದ ನಲ ಸತ್ಯವ್ರತ ಶಾಂತಭಯ ಸುಮಿತ್ರ ಸುಬಲ ಜಾರುಜಂಘ ಅನರಣ್ಯಕ ಅರ್ಥ ಪ್ರಿಯಭತ್ಯ ಶುಚಿವೃತ ಹೊಲಬಂಧು ನಿರಾಮರ್ಥ ಶ್ರೀಕೇತು ಶೃಂಗ ಬೃಹತ್ ಬಲ ದೃಪ್ತಕೇತು ಬೃಹತ್ ಕೇತು ದೀಪ್ತಕೇತು ನಿರಾಮಯ ಅಭಿಕ್ಷಿತ್ತು ಚಪಲ ಧೂರ್ತ ಕೃತಬಂಧು ಸತ್ಯಂಗ ಶ್ರುತಿ ಎಂಬಿವರೇ ಮೊದಲಾಗಿ ಅನೇಕ ಮಂದಿ ರಾಜರು ರಾಜ್ಯವನ್ನಾಳುತ್ತಿದ್ದರು ಹೀಗೆಯೇ ಈ ರಾಜವಂಶದವರ ಸಂಖ್ಯೆಯು ಹತ್ತು ಕೋಟಿಗಳಿಗೆ ಮೇಲೆಯೇ ಎದ್ದುದಾಗಿ ಕೇಳಿಬಲ್ಲೆವು ಈ ರಾಜರೆಲ್ಲರೂ ಬುದ್ಧಿಶಾಲಿಯು ಬಲದಲ್ಲಿಯೂ ಬಹಳ ಪ್ರಸಿದ್ಧರು ಪ್ರಸಿದ್ಧರು ನಿನ್ನ ಮಕ್ಕಳಿಗಿಂತಲೂ ಎಷ್ಟು ವಿಧದಲ್ಲಿ ಮೇಲೆನಿಸಿದ್ದವರು ಅಂಥವರೂ ಕೂಡ ತಾವು ಅನುಭವಿಸುತ್ತಿದ್ದ ಮಹಾಭೋಗಗಳೆಲ್ಲವನ್ನೂ ಬಿಟ್ಟು ಮೃತಿ ಹೊಂದಿದರೆ ಹೊರತು ಯಾರೂ ಸ್ಥಿರವಾಗಿ ನಿಲ್ಲಲಿಲ್ಲ ಇದಲ್ಲದೆ ಮಹಾಕವಿಗಳು ವಿದ್ವಾಂಸರು ಯಾವ ರಾಜರ ದಿವ್ಯ ಕರ್ಮಗಳನ್ನು ಪರಾಕ್ರಮಗಳನ್ನು ತ್ಯಾಗವನ್ನು ಮಹಿಮೆಯನ್ನು ಆಸ್ತಿತ್ಯ ಶೌ ಸತ್ಯ ಶೌಚ ದಯೆ ರುಜುತ್ವ ಮೊದಲಾದ ಸದ್ಗುಣಗಳನ್ನು ಪುರಾಣ ರೂಪವಾಗಿ ರಚಿಸಿ ಲೋಕದಲ್ಲಿ ಕೀರ್ತಿಸುತ್ತಿರುವರು ಅಂತಹ ಸದ್ಗುಣಗಳಿಂದಲೂ ಸಂಪತ್ತಿನಿಂದಲೂ ಮೇಲಿರಿಸಿದ ರಾಜರೆಲ್ಲರೂ ಕಾಲಗತಿಯನ್ನು ಹೊಂದಿದರು ನಿನ್ನ ಮಕ್ಕಳಾದರೂ ಬಹಳ ದುರಾತ್ಮರು ಯಾವಾಗಲೂ ಕೋಪಾಗ್ನಿಯಿಂದ ಕುದಿಯುತ್ತಿರುವರು ಪೇರಾಸೆಯುಳ್ಳವರು ಕೇವಲ ದುರಾಚಾರ ಪರರು ಅಂಥವರಿಗಾಗಿ ನೀನು ಹೀಗೆ ದುಃಖಿಸುವುದೇ ಸರಿಯಲ್ಲ ಇದಲ್ಲದೆ ನೀನು ಅನೇಕ ಶಾಸ್ತ್ರಗಳನ್ನು ಕೇಳಿದವನು ಊಹಾಪೂಹ ಉಳ್ಳವನು ಬುದ್ಧಿವಂತನು ಸತ್ಪುರುಷರಿಗೆ ಸಮ್ಮತನಾದವನು ಓ ರಾಜೇಂದ್ರ ಯಾರ ಬುದ್ಧಿಯು ಶಾಸ್ತ್ರ ಮರ್ಯಾದೆಯನ್ನು ಅನುಸರಿಸಿ ನಡೆಯುವುದು ಅಂಥವರು ಈ ವಿಧವಾದ ಮೋಹಕ್ಕೆ ಈಡಾಗಲಾರರು ನೀನಾದರೂ ಮಕ್ಕಳನ್ನು ಯಾವ ವಿಧದಲ್ಲಿ ಅನುಸರಿಸಬೇಕು ಯಾವ ವಿಧದಲ್ಲಿ ನಿಗ್ರಹಿಸಬೇಕು ಅದನ್ನು ಚೆನ್ನಾಗಿ ಬಲ್ಲವನು ಮಕ್ಕಳನ್ನು ಸರಿಯಾಗಿ ವೃದ್ಧಿಗೆ ತರಬೇಕೆಂಬ ಉದ್ದೇಶವುಳ್ಳವರು ಆ ಮಕ್ಕಳು ಹೋದ ದಾರಿಯನ್ನೇ ತಾವು ಅನುಸರಿಸಬಾರದು ಇದನ್ನು ನೀನು ಚೆನ್ನಾಗಿ ಬಲ್ಲವನಾಗಿದ್ದರು ದುರಾತ್ಮರಾದ ಆ ನಿನ್ನ ಮಕ್ಕಳ ಮಾರ್ಗವನ್ನೇ ಅನುಸರಿಸುತ್ತಿದ್ದೆ ಅದರಿಂದಲೇ ನಿನಗೆ ಈ ಅವಸ್ಥೆಯುಂಟಾಗಿತು ಅಥವಾ ಈಗ ನಿನ್ನನ್ನು ನಿಂದಿಸಿ ಫಲವೇನು ದೈವಗತಿಯಿಂದ ನಡೆಯಬೇಕಾದ ಕಾರ್ಯವು ನಡೆದು ಹೋಯಿತು ಅದಕ್ಕಾಗಿ ಈಗ ನೀನು ಶೋಕಿಸುವುದೇ ಯುಕ್ತವಲ್ಲ ಪುರುಷ ಪ್ರಯತ್ನದಿಂದ ದೈವವನ್ನು ತಡೆಯುವುದಕ್ಕೆ ಯಾವನು ಸಮರ್ಥನಲ್ಲ ಬ್ರಹ್ಮನು ನಿಯಮಿಸಿದ ಮಾರ್ಗವನ್ನು ಬಿಟ್ಟು ಯಾವನು ನಡೆಯಲಾರನು ಹುಟ್ಟು ಸಾವು ಸುಖ ದುಃಖ ಮೊದಲಾದವೆಲ್ಲಕ್ಕೂ ಕಾಲವೇ ಮೂಲವು ಪ್ರಾಣಿಗಳನ್ನು ಸೃಷ್ಟಿಸುವುದು ಕಾಲವೇ ಕಾಲರೂಪಿಯಾದ ಭಗವಂತನೇ ಅವುಗಳನ್ನು ಸಂಹರಿಸತಕ್ಕವನು ಸಂಹರಿಸತಕ್ಕದ್ದು ಕಾಲವೇ ಲೋಕದಲ್ಲಿರುವ ಸಮಸ್ತ ವಸ್ತುಗಳನ್ನು ಒಳ್ಳೆಯದನ್ನಾಗಿಯೂ ಕೆಟ್ಟದನ್ನಾಗಿಯೂ ಮಾರ್ಪಡಿಸುವುದು ಕಾಲವೇ ಸಮಸ್ತ ಜಗತ್ತನ್ನು ಉಪಸಂಹರಿಸಿಟ್ಟುಕೊಂಡು ತಿರುಗಿ ಅವುಗಳನ್ನು ಸೃಷ್ಟಿಸುವುದು ಕಾಲವೇ ಸಮಸ್ತ ಲೋಕವು ನಿದ್ರಿಸುತ್ತಿರುವಾಗಲೂ ಕಾಲ ಒಂದು ಮಾತ್ರ ಎಚ್ಚರಗೊಂಡಿರುವುದು ಕಾಲವನ್ನು ಅತಿಕ್ರಮಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಕಾಲವೆಂಬುದು ಸಮಸ್ತ ವಸ್ತುಗಳಲ್ಲಿಯೂ ಏಕವಿಧವಾಗಿ ನಡೆಯುತ್ತಿರುವುದು ಹಿಂದೆ ನಡೆದು ಹೋದುದು ಈಗ ನಡೆಯುತ್ತಿರುವುದು ಮುಂದೆ ನಡೆಯಬೇಕಾದದು ಕಾಲದಿಂದಲೇ ಹೊರತು ನಮ್ಮಿಂದಲ್ಲ ಇದನ್ನು ನೀನು ಬಲ್ಲವನಾಗಿದ್ದರು ಈ ಸಮಯದಲ್ಲಿ ನಿನ್ನ ತಿಳುವಳಿಕೆಯನ್ನು ಬಿಟ್ಟು ಕೊರಗುವುದು ಸರಿಯಲ್ಲ ಎಂದನು ಹೀಗೆ ಗಬಲ್ಗಣ ಪುತ್ರನಾದ ಸಂಜಯನು ಪುತ್ರಶೋಕ ಪೀಡಿತನಾದ ಧೃತರಾಷ್ಟ್ರನಿಗೆ ತತ್ವಗಳನ್ನು ಹೇಳಿ ಅವನನ್ನು ಸಮಾಧಾನಪಡಿಸಿದನು ಧೃತರಾಷ್ಟ್ರನು ಸ್ವತಃ ಪ್ರಾಜ್ಞನಾದದರಿಂದ ಸುಖ ದುಃಖಗಳೆಲ್ಲವೂ ದೈವಕೃತವೆಂದು ತಿಳಿದು ಧೈರ್ಯವನ್ನು ವಹಿಸಿದನು ಓ ಶೋನಕಾದಿಗಳೇ ಹಿಂದೆ ಹೇಳಿದ ಈ ವಿಷಯಗಳೆಲ್ಲವನ್ನು ವ್ಯಾಸಮುನಿಯು ದೊಡ್ಡ ಉಪಾಖ್ಯಾನವಾಗಿ ವಿವರಿಸಿ ಲೋಕಕ್ಕೆ ಹಿತವನ್ನುಂಟು ಮಾಡಬೇಕೆಂಬ ಕರುಣಾ ಬುದ್ಧಿಯಿಂದ ಆ ಗ್ರಂಥದಲ್ಲಿ ಅತ್ಯಂತ ಪುಣ್ಯಕರವಾದ ಭಗವದ್ಗೀತೆ ಎಂಬ ಉಪನಿಷತ್ತನ್ನು ಸೇರಿಸಿದನು ಭಾರತವನ್ನು ವಿದ್ವಾಂಸರಾದ ಕವಿಶ್ರೇಷ್ಠರು ಪುರಾಣಗಳಲ್ಲಿಯೇ ಸೇರಿಸಿರುವರು ಮನೆಯಲ್ಲಿ ಭಾರತವನ್ನು ಓದಿಸುವುದು ಬಹಳ ಪುಣ್ಯವು ಆದರೆ ಒಂದು ಶ್ಲೋಕವನ್ನು ಮಾತ್ರ ಶ್ರದ್ಧೆಯಿಂದ ಅದರ ಒಂದು ಶ್ಲೋಕವನ್ನು ಮಾತ್ರ ಶ್ರದ್ಧೆಯಿಂದ ಓದಿದರು ಸಮಸ್ತ ಪಾಪಗಳು ನಶಿಸುವವು ಇದರಲ್ಲಿ ದೇವತೆಗಳು ದೇವರ್ಷಿಗಳು ಶುಭಕರ್ಮಿಗಳಾದ ಯಕ್ಷರು ಮಹೋರಗರು ಇವರ ಅದ್ಭುತ ಕಥೆಗಳೆಲ್ಲ ಕೀರ್ತಿಸಲ್ಪಡುವವು ಇವರೆಲ್ಲರಿಗಿಂತಲೂ ಮುಖ್ಯವಾಗಿ ಭಗವಂತನು ಸನಾತನನು ಆದ ಶ್ರೀ ವಾಸುದೇವನ ಚರಿತ್ರಗಳೇ ಇದರಲ್ಲಿ ವಿಶೇಷವಾಗಿ ನಿರೂಪಿಸಲ್ಪಡುವವು ಓ ಮಹರ್ಷಿಗಳೇ ಆ ಶ್ರೀಕೃಷ್ಣನೇನು ಸಾಮಾನ್ಯನೇ ಜ್ಞಾನ ಫಲನಾದ ಸತ್ಯವೂ ಅವನೇ ಕರ್ಮ ಫಲವಾದ ಋತುವು ಅವನೇ ಮತ್ತು ಅವನು ಲೋಕ ಪಾವನನು ಪುಣ್ಯ ಸ್ವರೂಪನು ಶಾಶ್ವತವಾದ ಪರಬ್ರಹ್ಮನೇ ಅವನು ಅವನೇ ಸ್ಥಿರವಾಗಿಯೂ ಸನಾತನನಾಗಿಯೋ ಇರುವ ಪರಂಜ್ಯೋತಿಯು ವಿದ್ವಾಂಸರೆಲ್ಲರೂ ಆತನ ದಿವ್ಯ ಚರಿತ್ರಗಳನ್ನು ಭಕ್ತಿಯಿಂದ ವರ್ಣಿಸುವರು ಕಾರಣ ರೂಪವಾದ ಸತ್ತು ಕಾರ್ಯರೂಪವಾದ ಅಸತ್ತು ಅಸದಸದ್ ರೂಪವಾದ ಜಗತ್ತು ಅವನಿಂದಲೇ ಉಂಟಾಗಿರುವವು ಮತ್ತು ಪುತ್ರ ಪೌತ್ರಾದಿ ರೂಪವಾದ ಸಂತತಿಯು ದೇಹಯಾತ್ರಾದಿ ರೂಪವಾದ ಪ್ರವೃತ್ತಿಯು ಜನನ ಮರಣ ಪೂರ್ವ ಜನ್ಮಗಳು ಅವನಿಂದಲೇ ನಡೆಯುವವು ಅಧ್ಯಾತ್ಮವೆಂಬ ದೇಹದೊಳಗಿನ ಪಂಚಭೂತಗಳು ಆ ಭೂತಗಳಲ್ಲಿರುವ ಗಂಧಾದಿ ಗುಣಗಳು ಅವನಿಂದಲೇ ಉಂಟಾಗುವವೆಂದು ಶ್ರುತಿಗಳು ಹೇಳುವವು ಮತ್ತು ಮೂಲ ಪ್ರಕೃತಿಯು ಅದರ ಕಾರ್ಯಗಳು ಪರತತ್ವವು ಅವನೇ ಇತಿಶ್ರೇಷ್ಠರು ಮುಕ್ತರು ಅವನನ್ನೇ ಆತನನ್ನೇ ಧ್ಯಾನಿಸುತ್ತ ಆ ಧ್ಯಾನಯೋಗದ ಬಲದಿಂದ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ಹೇಗೋ ಹಾಗೆ ಜೀವಾತ್ಮನಲ್ಲಿ ನೆಲೆಗೊಂಡಿರುವ ಆ ಪರಮಾತ್ಮನ ಸ್ವರೂಪವನ್ನು ಸಾಕ್ಷಾತ್ಕರಿಸುವರು ಓ ಮಹರ್ಷಿಗಳೇ ಯಾವನು ನಿಯಮದಿಂದಲೂ ಶ್ರದ್ಧೆಯಿಂದಲೂ ಧರ್ಮಪರಾಯಣನಾಗಿ ಈ ಅನುಕ್ರಮಣಿಕಾಧ್ಯಾಯವನ್ನು ಪಠಿಸುವನು ಅವನು ಸರ್ವ ಪಾಪಗಳಿಂದ ಮುಕ್ತನಾಗುವನು ಭಾರತದ ಈ ಮೊದಲನೆಯ ಅಧ್ಯಾಯವನ್ನು ಶ್ರದ್ಧೆಯಿಂದ ಶ್ರವಣ ಮಾಡತಕ್ಕ ಆಸ್ತಿಕರು ಯಾವ ಸಂಕಟಕ್ಕೂ ಒಳಗಾಗಲಾರರು ಈ ಅನುಕ್ರಮಣಿಕ ಅಧ್ಯಾಯದಲ್ಲಿ ಯಾವುದಾದರೂ ಒಂದು ಭಾಗವನ್ನು ಪ್ರಾತಃ ಸಾಯಂಕಾಲಗಳಲ್ಲಿ ಜಪಿಸತಕ್ಕವನು ಆಯಾ ಹಗಲಿನಲ್ಲಿಯೂ ರಾತ್ರಿಯಲ್ಲಿಯೂ ಸಂಚಿತವಾದ ಪಾಪಗಳನ್ನೆಲ್ಲ ಕಳೆದುಕೊಳ್ಳುವನು ಈ ಅಧ್ಯಾಯವು ಮಹಾಭಾರತಕ್ಕೆ ಶರೀರವೆನಿಸಿಕೊಂಡು ಸತ್ಯವಾಗಿಯೂ ಅಮೃತ ಪ್ರಾಯವಾಗಿಯೂ ಇರುವುದು ಮೊಸರಿನಲ್ಲಿ ಬೆಣ್ಣೆಯು ಮನುಷ್ಯರಲ್ಲಿ ಬ್ರಾಹ್ಮಣರು ವೇದಗಳಲ್ಲಿ ಅರಣ್ಯಕವು ಔಷಧಿಗಳಲ್ಲಿ ಅಮೃತವು ಜಲಾಶಯಗಳಲ್ಲಿ ಸಮುದ್ರವು ಚತುಷ್ಪಾತ್ವಗಳಲ್ಲಿ ಗೋವು ಶ್ರೇಷ್ಠವೆನಿಸಿರುವಂತೆ ಇತಿಹಾಸಗಳಲ್ಲಿ ಮಹಾಭಾರತವು ಉತ್ತಮವೆನಿಸಿರುವುದು ಈ ಭಾರತದಲ್ಲಿ ಒಂದು ಶ್ಲೋಕದ ಒಂದು ಪಾದವನ್ನಾದರೂ ಶ್ರಾದ್ದ ಕಾಲಗಳಲ್ಲಿ ಯಾವನು ಬ್ರಾಹ್ಮಣರಿಗೆ ಶ್ರವಣ ಮಾಡಿಸುವ ಅವನ ಪಿತೃಗಳಿಗೆ ಅಕ್ಷಯವಾದ ಅನ್ನದಾನವೂ ಸೇರುವುದು ಇತಿಹಾಸ ಪುರಾಣಗಳ ಮೂಲಕವಾಗಿಯೇ ವೇದಾರ್ಥವನ್ನು ವಿಷದವಾಗಿ ತಿಳಿದುಕೊಳ್ಳಬೇಕು ಏಕೆಂದರೆ ಅತ್ಯಲ್ಪವಾದ ಜ್ಞಾನವುಳ್ಳವರು ಅನಾರ್ಥ ಕಲ್ಪನೆಯಿಂದ ತನ್ನನ್ನು ಮೋಸಗೊಳಿಸಬಹುದೆಂದು ವೇದವು ಕೂಡ ಅಂಥವರಿಗೆ ಭಯಪಡುವುದು ಶ್ರೀ ಕೃಷ್ಣ ಕೃಷ್ಣದ್ವೈಪಾಯನಿಂದ ರಚಿತವಾದ ಈ ಭಾರತವೆಂಬ ವೇದವನ್ನು ಶ್ರವಣ ಪಠನಾದಿಗಳಿಂದ ಅನುಸಂಧಾನ ಮಾಡಿದ ವಿದ್ವಾಂಸರು ತಮ್ಮ ಕೋರಿಕೆಗಳನ್ನೆಲ್ಲ ಪಡೆಯುವರು ಈ ಭಾರತ ಪಠನದಿಂದ ಭ್ರೂಣ ಹತ್ಯ ಮೊದಲಾದ ಮಹಾಪಾತಕಗಳು ನಿಸ್ಸಂಶಯವಾಗಿ ಬಿಟ್ಟು ಹೋಗುವವು ಯಾವನು ಶುಚಿಯಾಗಿ ಪ್ರತಿ ಪರ್ವ ಕಾಲದಲ್ಲಿಯೂ ಮೊದಲು ಈ ಅಧ್ಯಾಯವನ್ನು ಪಠಿಸುವನು ಅವನು ಭಾರತವೆಲ್ಲವನ್ನು ಪೂರ್ಣವಾಗಿ ಪಠಿಸಿದ ಫಲಕ್ಕೆ ಭಾಗಿಯಾಗುವನು ಈ ಅಧ್ಯಾಯವನ್ನು ಯಾವನು ದಿನ ದಿನವೂ ಶ್ರದ್ಧೆಯಿಂದ ಕೇಳುವನು ಅವನಿಗೆ ದೀರ್ಘಾಯುಷ್ಯವು ಕೀರ್ತಿಯು ಸ್ವರ್ಗ ಗತಿಯು ಕೈಗೂಡುವವು ಪೂರ್ವದಲ್ಲಿ ಸಮಸ್ತ ದೇವತೆಗಳು ಸಭೆಗೂಡಿ ಭಾರತವನ್ನು ಒಂದು ಕಡೆಯಲ್ಲಿಯೂ ನಾಲ್ಕು ವೇದಗಳನ್ನು ಮತ್ತೊಂದು ಕಡೆಯಲ್ಲಿಯೂ ಇಟ್ಟು ತ್ರಾಸಿನಲ್ಲಿ ತೂಗಿ ನೋಡಿದಾಗ ಉಪನಿಷತ್ತುಗಳೊಡನೆ ಕೂಡಿದ ನಾಲ್ಕು ವೇದಗಳಿಗಿಂತಲೂ ಭಾರತದಲ್ಲಿ ಅಧಿಕ ಭಾರವು ಕಂಡುಬಂದಿತು ಅದು ಮೊದಲು ಈ ಗ್ರಂಥಕ್ಕೆ ಮಹಾಭಾರತವೆಂಬ ಹೆಸರು ಲೋಕದಲ್ಲಿ ಪ್ರಖ್ಯಾತವಾಯಿತು ತುಲೆಯಲ್ಲಿಟ್ಟು ತೂಗಿದಾಗ ಮಹತ್ವದಲ್ಲಿಯೂ ಭಾರದಲ್ಲಿಯೂ ಹೆಚ್ಚಾದುದರಿಂದಲೇ ಇದು ಮಹಾಭಾರತವೆನಿಸುವುದು ಈ ಹೆಸರಿನ ವ್ಯುತ್ಪತ್ತಿಯನ್ನು ತಿಳಿದವನು ಕೂಡ ಸರ್ವ ಪಾಪ ವಿಮುಕ್ತನಾಗುವನು ಓ ಮಹರ್ಷಿಗಳೇ ವೇದಗಳು ಉಪನಿಷತ್ತುಗಳು ಬ್ರಹ್ಮ ಪ್ರತಿಪಾದಕಗಳಾಗಿ ಮೋಕ್ಷೋಪಾಯಗಳನ್ನು ತಿಳಿಸುವಾಗ ಯುದ್ಧ ಪ್ರಧಾನವಾಗಿ ಬಂದ ಹೇ ಬಂಧು ಹೇತುಗಳಾದ ಧರ್ಮಗಳ ಕರ್ಮಗಳನ್ನೇ ಬೋಧಿಸುವ ಈ ಭಾರತವನ್ನು ಅವುಗಳಿಗಿಂತಲೂ ಮೇಲೆಂದು ಹೇಳುವುದು ಹೇಗೆಂದು ನೀವು ಸಂದೇಹಿಸಬಾರದು ಏಕೆಂದರೆ ಇವುಗಳಿಂದ ಉಂಟಾಗತಕ್ಕ ಗುಣಾವ ಗುಣಗಳೆಲ್ಲವೂ ಮನುಷ್ಯನ ಮನೋಭಿಪ್ರಾಯವನ್ನು ಅನುಸರಿಸಿದವು ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಕೃತ್ರ ಚಾಂದ್ರಾಯಣಾದಿ ವ್ರತಗಳು ಕೂಡ ಕರ್ಮ ಬಂಧಕ್ಕೆ ಕಾರಣವಾಗಲಾರದು ಆಯಾ ವರ್ಣಾಶ್ರಮಗಳಿಗೆ ತಕ್ಕಂತೆ ವೇದ ವಿಹಿತಗಳಾದ ಕರ್ಮಗಳು ಬಂಧು ಹೇತುಗಳ ಬಂಧು ಹೇತುಗಳಾಗಲಾರವು ಕಷ್ಟಗಳನ್ನು ಸಹಿಸಿಕೊಂಡು ಧರ್ಮವನ್ನು ಮೀರದೆ ಮಾಡತಕ್ಕ ಧನಾರ್ಜನವು ಕರ್ಮ ಹೇತುವಾಗಲಾರದು ಇವುಗಳನ್ನೇ ದುರಭಿಪ್ರಾಯದಿಂದ ಅಂದರೆ ಫಲಾಪೇಕ್ಷೆಯಿಂದ ನಡೆಸಿದ ಕಾ ಪಕ್ಷದಲ್ಲಿ ಕರ್ಮ ಬಂಧಕ್ಕೆ ಕಾರಣವೆನಿಸುವವು ಈ ಭಾರತದಲ್ಲಿನ ಮೋಕ್ಷ ಧರ್ಮಾದಿ ಪ್ರಕರಣಗಳು ನಿಷ್ಕಾಮ ಕರ್ಮಗಳನ್ನೇ ಪ್ರತಿಪಾದಿಸುವುದರಿಂದಲೂ ಅಲ್ಲಲ್ಲಿ ಬ್ರಹ್ಮ ಸ್ವರೂಪ ನಿರೂಪಣವಿರುವುದರಿಂದಲೂ ಇವು ಬೇರೆಯವುಗಳಿಗಿಂತಲೂ ಮೇಲೆನಿಸುವುದು ಎಂದನು ಇದು ಮೊದಲನೆಯ ಅಧ್ಯಾಯವು ಇಲ್ಲಿಗೆ ಅನುಕ್ರಮಣಿಕ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి దేహిమే నమస్కారం